ಕಾವೇರಿ, ನಿನ್ನಂತ ಚಂದ್ರುಳ್ಳಿ ಹೆಣ್ಣನ್ ತಂಗಿ ತಿಳ್ಕೊಳಕ್ಕೆ ನನ್ ಕೈಲಾಗಲ್ಲ. ವೆಂಕಣ್ಣ ದೂರ ಇರು, ನಾನು ನಿನ್ನ ಸ್ನೇಹಿತನ ಹೆಂಡತಿ. ನೀನು ರಾಮನನ್ನ ಕೈ ಹಿಡಿದು ಬಂದ ದಿವಸದಿಂದ ನಿನಗೋಸ್ಕರ ನಾ ಪಟ್ಟಿರೋ ಸಂಕಟ ಅಷ್ಟಿಷ್ಟಲ್ಲ. ಇವತ್ತು ನೀನ್ ನನ್ ಕೈ ಸಿಕ್ಕಿದ್ಯಾ, ಇಂದು ಬಿಡಲ್ಲ. ನಿಮ್ ಕೈಯಡಿಗೆ ಅಮೃತ ಅಂತ ತಿಂದು ಹೋಗ್ಲಿ, ನಿನ್ ನಾಲಿಗೆ ಹುಳ ಬಿಡಲ್ವೇ. ತಾಯಿನಿ, ತಪ್ಪು ದೃಷ್ಟಿ ನೋಡಿದಂತ ನೀನು ಹೊಲಸ ನಡವಳಿಕೆ ನಮ್ಮ ಯಜಮಾನರು ಕಿವಿಗೆ ಬಿದ್ರೆ ಕೊಲೆಗೆ ನಡೆದು ಹೋಗುತ್ತೆ ಗೊತ್ತೇ. ಕಾವೇರಿ ನಿನ್ನ ಯಜಮಾನ? ಹೌದೌದು, ರಾಮಣ್ಣ ಕೊಲೆ ಮಾಡುವಂತ ಧೀರ್ಣೆ ಈಗ ನಿನ್ನ ಪಾತಿವ್ರತ ಕೊಲೆ ಮಾಡಿರೋದು ಅವನೇ. ನೋಡು, ನಿನ್ನ ನನ್ನ ಸ್ನೇಹಿತೆ ನಿನ್ನ ಗಂಡೇ ಒಪ್ಪಿದಾನೆ. ಸುಳ್ಳು, ಹೆಂಡತಿ ಮಾನಭಂಗಕ್ಕೆ ಎಂಥ ಹೇಳಿಗಣ್ಣು ಒಪ್ಪಲ್ಲ. ಜೂಜು ಅನ್ನೋದ್ರು ಮೋಜು ಅಂತಾದ್ದು ಕಾವೇರಿ. ಇಸ್ಪೀಟ್ನಲ್ಲಿ ನಿನ್ನ ಗಂಡ ನಿನ್ನ ನನಸೋತ್ ಬಿಟ್ಟಿದ್ದಾನೆ. ರಾಮಣ್ಣ ಕುಡಿದು ಹೊರಗಡೆ ಬಿದ್ದಿದ್ದಾನೆ, ಬೇಕಾದ್ರೆ ಆಮೇಲೆ ವಿಚಾರಿಸ್ಕೋ. ಏನ್ರಿ ಏನ್ರಿ, ಇಸ್ಪೀಟ್ನಲ್ಲಿ ನನ್ನ ಮಾನನ್ ಪಣವಾಗಿಟ್ಟು ಸೋತ್ರಂತೆ ನಿಜವೇನು? ನೀವು ಒಬ್ಬ ಗಂಡಸು, ನಿಮಗೂ ಹೆಂಡತಿ ಮಕ್ಕಳು ಬೇರೆ ಕೇಳು. ಇಲ್ಲ, ಇನ್ಮೇಲೆ ಇರ್ಕೊಡ್ದು, ಇನ್ಮೇಲೆ ಇರ್ಕೊಡ್ದು. ಬಿಡಿ 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 ಬಿಡಿ.
ಅಪರಾಧಿಯು ತನ್ನ ಅಪರಾಧಗಳಿಗೆ ಕಾರಣಗಳನ್ನು ಕೊಡಲು ನಿರಾಕರಿಸಿದ್ದಾಳೆ. ಆದರೆ ಮಗುವಿನ ಕೊಲೆ ಮತ್ತು ಆತ್ಮಹತ್ಯೆಯ ಪ್ರಯತ್ನಗಳನ್ನು ಒಪ್ಪಿಕೊಂಡಿದ್ದಾಳೆ. ಆಕೆಯ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಂಬರ್ 301 ಮತ್ತು 311 ಪ್ರಕಾರ 3.5 ವರ್ಷಗಳ ಸಾಧಾರಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಶಿಕ್ಷೆಯ ಅವಧಿ ಮುಗಿಯುವವರೆಗೆ ಮಗುವನ್ನು ಸರ್ಕಾರಿ ಅನಾಥಾಲಯದಲ್ಲಿ ಇರಿಸಲು ಆಜ್ಞೆ ಮಾಡಲಾಗಿದೆ. ಇಲ್ಲ, ನಾನು ಬದುಕಿರುವಾಗಲೇ ನನ್ನ ಮಗು ಅನಾಥವಾಗಿರೋಕೆ ಹೇಗೆ ಸಾಧ್ಯ? ಅಲ್ಲಿ 100 ತಬ್ಬಲಿ ಮಕ್ಕಳ ಮಧ್ಯೆ ನನ್ನ ಮಗು ಭ್ರಮೆ ಹಿಡಿದು ಬಾಳೋದು ನನಗೆ ಇಷ್ಟವಿಲ್ಲ, ನನಗೆ ಇಷ್ಟವಿಲ್ಲ. ಆಗಲ್ಲಮ್ಮ, ಅನಾಥಾಶ್ರಮದಲ್ಲಿ ಮಕ್ಕಳನ್ನು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ಧರ್ಮ ಬುದ್ಧಿ ಇರೋ ಮಹಿಳೆಯರಿದ್ದಾರಮ್ಮ. ಇರಬಹುದು, ಆದ್ರೆ ಅದು ಯಾರು ಗೊತ್ತಾಗ್ಬೇಕು? ನನ್ನ ಮಗು ನಾನು ಸತ್ತ ಮೇಲೂ ಅನಾಥವಾಗಬಾರ್ದು ಅಂತಲೇ ನನ್ನ ಕೈಯಾರ ಅದನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಅನಾಥಾಲಯದಲ್ಲಿ ಮಗು ಎಷ್ಟು ಸಂತ ಪಡ್ತಿದೆಯೋ ಅಂತ. ಜೈಲಿನಲ್ಲಿರೋ ತಾಯಿ ಕೊರಗೋದು ಇದೇನು ಸಾಧಾರಣ ಶಿಕ್ಷೆಯೇ ಅಲ್ಲ, ಕಠಿಣ ಶಿಕ್ಷೆ, ಕಠೋರ ಶಿಕ್ಷೆ. ಹಾಗಾದ್ರೆ ಮಗು ನಿಮ್ ಜೊತೆಲೇ ಇರೋ ಹಾಗೆ ಏರ್ಪಾಡು ಮಾಡಿದ್ರೆ ಆಗ್ಬೋದೇನಮ್ಮ? ಏನು, ಜೈಲಿನಲ್ಲೇ ಯಾವ ಅಪರಾಧ ಮಾಡಿದೆ ಶಿಕ್ಷೆಗೆ ನನ್ನ ಮಗು ಜೈಲಿನಲ್ಲಿರ್ಬೇಕು? ನನ್ನ ಕಂದ 3.5 ವರ್ಷಗಳ ಕಾಲ ಅಪರಾಧಿಗಳು, ಸಮಾಜ ಶತ್ರುಗಳು, ಕಳ್ಳಕಾಕರ ಮಧ್ಯೆ ಬೆಳೆದು ಅವರನ್ನೇ ಆದರ್ಶಪ್ರಾಯರನ್ನಾಗಿ ತಿಳಿದು ಪ್ರಪಂಚಕ್ಕೆ ಕಾಲಿಡಬೇಕೆ? ಮತ್ತೆ ನಿಮ್ಮ ಅಭಿಪ್ರಾಯದಲ್ಲಿ ಹೇಗ್ ಮಾಡಿದ್ರೆ ಸರಿ ಅಂತೀರಿ? ಕರುಣೆಯೇ ಮನುಷ್ಯ ರೂಪ ತಳೆದ ಹಾಗಿರೋ ನ್ಯಾಯದೇವತೆ ಜಡ್ಜ್ ಸಾಹೇಬ್ರೆ 3.5 ವರ್ಷಗಳ ಕಾಲ ನನ್ನ ಮಗುನ ಸಾಕುವ ಜವಾಬ್ದಾರಿ ತೆಗೆದುಕೊಂಡ್ರೆ ನನ್ನ ಜೀವಕ್ಕೆ ಸಂಪೂರ್ಣ ನೆಮ್ಮದಿ ಸಿಗುತ್ತೆ. ಜೈಲಿಗೆ ಹೋಗುವ ಮಹಿಳೆಯರ ಎಲ್ಲಾ ಎಳೆಯ ಮಕ್ಕಳನ್ನ ನ್ಯಾಯಾಧೀಶರೇ ಸಾಕು ಅಂತಾದ್ರೆ ಆಯ್ತು, ಜಡ್ಜ್ಗಳ ಮನೆ ದೊಡ್ಡ ಅನಾಥಾಶ್ರಮ ಆಗ್ಬಿಡುತ್ತೆ. ಅಮ್ಮ, ನಾನೀಗ ನ್ಯಾಯಾಧೀಶ ಅಲ್ಲ, ಒಬ್ಬ ಸಾಧಾರಣ ವ್ಯಕ್ತಿ. ನೀವಿಷ್ಟಪಟ್ಟ ಹಾಗೆ ನಿಮ್ಮ ಮಗುನ 3.5 ವರ್ಷಗಳ ಕಾಲ ಸಾಕುವ ಜವಾಬ್ದಾರಿ ನಂದು. ಮಗುನ ಕೊಟ್ಟೋಗಿ ತಾಯಿ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ನನ್ನ ಕಂದ ತುಂಬಾ ಅದೃಷ್ಟಶಾಲಿ. ನಿಜ ಅಮ್ಮ, ಅಂಥ ತಾಯಿನ ಪಡೆದವನು ನಿಜವಾಗ್ಲೂ ಅದೃಷ್ಟಶಾಲಿಯೇ. ತಾಯಿಗಿಂತ ದೇವರಿಲ್ಲ ಅಂತಾರೆ, ಆದ್ರೆ ಹೆತ್ತ ಮಗುನ 6 ತಿಂಗಳಲ್ಲೇ ಕೊಲ್ಲಕ್ಕೆ ಹೋದ ನನ್ನಂತ ಚಂಡಾಲ್ ತಾಯಿ ಪ್ರಪಂಚದಲ್ಲಿ ಇನ್ಮೇಲೆ ಹುಟ್ಟಬಾರ್ದು. ತಾನಿಲ್ಲದ ಪ್ರಪಂಚದಲ್ಲಿ ಮಗು ಬದುಕಿರಬಾರ್ದು ಅನ್ನೋಷ್ಟು ವಾತ್ಸಲ್ಯ ನಿಮಗೆ. ಅದಕ್ಕೆ ಅಂತ ತಾಯಿ ಮಗನ ಬಗ್ಗೆ ನನಗೆ ಅಷ್ಟ ಆಸಕ್ತಿ. ಕೊಡಿಮ್ಮ. ನನ್ ಪುಟ್ಟ, ನನ್ ಕಂದ, ಅವ್ರಿಗೆ ತೊಂದರೆ ಕೊಡದೆ ನಿನ್ ಜಾಣ್ಣಾಗಿರ್ಬೇಕಪ್ಪ. ಇವನು ಹೊಣೆ ನನಗ್ ಬಿಟ್ಟು ನಿಶ್ಚಿಂತಿಯಾಗಿ ಹೋಗಿಮ್ಮ. ನಿಮ್ಮ ಶಿಕ್ಷೆ 3.5 ವರ್ಷ ಕಾಲ ಮುಗಿದ ತಕ್ಷಣ ಈ ನಿಮ್ಮ ಹುಡುಗನ್ನ ನಂಬಿಕೆಯಾಗಿ ನಿಮಗೆ ಹಿಂದಿರುಗಿಸ್ತೇನೆ. ನಿಮ್ಮ ಉಪಕಾರ ನಾನು ಎಂದೆಂದಿಗೂ ಮರೆಯಲ್ಲ. ನಿನ್ನ ತಪಸ್ಸಿಗೆ ಮೆಚ್ಚಿದೆ, ನಿನಗೆ ಬೇಕಾದ ವರವನ್ನು ಕೊಟ್ಟಿದ್ದೇನೆ. ಕಣ್ಣು ತೆರೆದು ನೋಡು. ಎಷ್ಟು ಮುದ್ದಾಗಿದೆ ಇದು! ಯಾರ ಮಗು ಅಂದ್ರೆ? ನಮ್ದೇ ಪಾರ್ವತಿ. ಮಕ್ಕಳಿಲ್ಲದ ನಮ್ಮ ಮನೆಗೆ ಆ ಮಹಾದೇವನೇ ಈ ಕಂದಮ್ಮನ್ ಕಳಿಸ್ಕೊಟ್ಟಿದ್ದಾನೆ. ಅಯ್ಯೋ ಪಾಪ, ಹಾಗಾದ್ರೆ ಈ ಮಗು ತಬ್ಲಿ ಮಗುನೇ? ಇನ್ನೇನೋ, ಒಂದಿದ್ದಲ್ಲಿ ತಮ್ಗಿಂತ ಕಡಿಮೆ. ಹಾಗಾದ್ರೆ ಈ ಮಗುನ ನಾವೇ ಇಟ್ಕೊಂಡು ಸಾಕೋಬಹುದಲ್ವೇ? ಅದಕ್ಕೆ ಅಂತಲೇ ಕರ್ಕೊಂಡು ಬಂದಿರೋದು. ಈಗಳಿಗೆಯಿಂದ ಅವನು ನಮ್ಮನೆ ಮಗು. ಪಾರ್ವತಿ, ಈಗಲೇ ನಿನ್ನ ಪ್ರೀತಿಯಾದ ಒಂದು ಹೆಸರು ಇಟ್ಬಿಡು ಅವನಿಗೆ. ಹೌದಲ್ವೇ? ಏನಂತಿದ್ದೋಣ? ನಾ ಹೇಳ? ತಾಳಿ ತಾಳಿ, ನೀವು ಹೇಳೋದು ಬೇಡ, ನಾನು ಹೇಳೋದು ಬೇಡ. ಸಂಪ್ರದಾಯವೇ ಇದೆಯಲ್ಲ, ನಮ್ಮ ಮಾವನವ್ರ ಹೆಸರು ಕುಮಾರ ಸ್ವಾಮಿಯವರು ಅಂತ, ಇವನ್ನ ಕುಮಾರ ಅಂತಲೇ ಕರೆದ್ರೆ ಆಯ್ತು. ರೈಟ್, ವೆರಿ ಗುಡ್.
ಕೊಡು, ಬುದ್ಧಿ ಕೊಡು, ಆರೋಗ್ಯ ಕೊಡು, ಆಯಸ್ಸು ಕೊಡು. ಮಾಮಿ ಜೋತ ಮಾಡಪ್ಪ, ಜೋತ 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 ಅಮ್ಮ. ಪಾರ್ವತಿ ಪಾರ್ವತಿ, ಮಗು ಮನೆ ಬಂದ್ ಮುಹೂರ್ತ ಬಹಳ ಒಳ್ಳೇದು ಕಣೆ. ಇದ್ದಕ್ಕಿದ್ದ ಹಾಗೆ ನನಗೆ ಮ್ಯಾಜಿಸ್ಟ್ರೇಟ್ ಪದವಿಯಿಂದ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಮೈಸೂರು ಸರ್ಕಾರ ಮದ್ರಾಸ್ ಸರ್ಕಾರಕ್ಕೆ ಸಿಫಾರ್ಸ್ ಮಾಡ್ಕೊಳ್ತಿದೆ. ಇಲ್ಲಿ ನೋಡು ಆರ್ಡ್ರು. ಹೌದೇನು, ನನ್ನ ಸುಬ್ರಹ್ಮಣ್ಯ ಸ್ವಾಮಿ, ನನ್ನ ಕುಮಾರ ಸ್ವಾಮಿ ನೀನು. ಇವನಿರೋವರೆಗೂ ನಮ್ಗೇನ್ ಕಡಿಮೆ ಇದೆ? ಆದ್ರೆ ಒಂದೇ ಒಂದ್ ತಾಪತ್ರಯ ನೋಡು. ಏನದು? ಪ್ರಮೋಷನ್ ಏನೋ ಸಿಕ್ತು, ಮಂಗಳೂರಿಗೆ ಹೋಗ್ಬೇಕಾಗಿದೆಯಲ್ಲ. ಒಳ್ಳೇದೇ ಆಯ್ತು. ದೂರ್ ದೂರಿಗೆ ನಾವು ಹೊರಟು ಹೋದ್ರೆ ಕುಮಾರ ನಮ್ ಸಾಕು ಮಗ ಅನ್ನೋದಕ್ಕೆ ಸಾಕ್ಷಿನೇ ಇರೋದಿಲ್ಲ. ಅವನು ನಮ್ಮನ್ನೇ ತಂದೆ ತಾಯಿಗಳು ಅಂತ ತಿಳ್ಕೊಂಡು ನಿಶ್ಚಿಂತೆಯಿಂದ ಬೆಳಿಬಹುದು ಅಲ್ವೇ? ಒಳ್ಳೆ ತಲೆ ಕಣೆ ಪಾರ್ವತಿ ನಿಂದು. ತಾನಾಗ್ ಬಂದ್ ಸೌಕರ್ಯ ನಾ ತಾಪತ್ರಯ ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ ನಾನು. ಅಯ್ಯೋ ಪೋಲಿ ಹುಡುಗ ನೋಡ್ರಿ, ಇಲ್ಲಿ ಮಾಡ್ಬಿಟ್ಟ. ಗುಡ್, ವೆರಿ ಗುಡ್. ಏನ್ರಿ ವೆರಿ ಗುಡ್? ಹೊಸ ಹೊಸೀರೆ ಈಗ ತಾನೇ ಉಟ್ಕೊಂಡಿದ್ದೀನಿ, ಇದನ್ನು ಬದಲಾಯಿಸ್ಬೇಕಲ್ಲ ಅಂತ ನಾನಿದ್ರೆ ಇವ್ರಿಗೇನೋ ವೆರಿ ಗುಡ್ ಅಂತ ಗುಡ್. ಅಯ್ಯೋ ಪಾರ್ವತಿ, ನಿನ್ಗೆ ಆ ಶಾಸ್ತ್ರವೇ ಗೊತ್ತಿಲ್ವೇನು? ಇಲ್ಲ. ಏನು? ಹೊಸೀರೆ ಉಟ್ಕೊಂಡಿದ್ದಾಗ ತೊಡೆ ಮೇಲೆ ಎಳೆ ಮಕ್ಳು ಉಚ್ಚೆ ಹುಯ್ದ್ರೆ ಮಕ್ಳಿಲ್ದೆ ಇದ್ದವ್ರಿಗೂ ಮಕ್ಳಾಗ್ತವಂತೆ. ಹೋಗಿರಿ. ಸದಾ ತಮ್ಮಯ್ಯ ತಮ್ಮಯ್ಯ ಅಂತ ಇರ್ತಾನೆ ನಮ್ ಕುಮಾರ್. ತಮ್ಮನ ಮೇಲೆ ಎಷ್ಟು ಆಸೆ. ಮಗು ಸ್ವಲ್ಪ ಹತ್ರ ಸಾಕು, ಎತ್ಕೊಳ್ಳೋಕೆ ಬರ್ತಾನೆ. ಬೇಡ ಕಣೋ ಅಂತಂದ್ರೆ ನನಗೆ 4 ವರ್ಷ ತುಂಬಿದೆ, ದೊಡ್ಡವನಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ನಮ್ ಕುಮಾರನಿಗೆ 4 ವರ್ಷ. ನಿಮ್ಮ ಶಿಕ್ಷೆ 3.5 ವರ್ಷ ಕಾಲ ಮುಗಿದ ತಕ್ಷಣ ನಂಬಿಕೆಯಾಗಿ ನಿಮಗೆ ಹಿಂದಿರುಗಿಸ್ತೇನೆ. ಎಷ್ಟು ಬೇಗ 4 ವರ್ಷ ಆಗೋಯ್ತು. ಏನೋ ಅಂದ್ರೆ ಮುಂದಿನ ಸೋಮವಾರ ನಮ್ ಕುಮಾರ್ನ 5ನೇ ಹುಟ್ಟಿದ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಏನು ಏನು ಅಂದ್ರೆ ಯಾಕೆ, ಏನು ಯೋಚನೆ ಮಾಡ್ತಾ ಇದ್ದೀರಿ? ಇಲ್ಲ ಇಲ್ಲ, ಅದೇ ನಮ್ ಕುಮಾರ್ನ 5ನೇ ಹುಟ್ಟಿದ ಹಬ್ಬನ ಮಾಡ್ಬಿಡೋಣ, ಗ್ರ್ಯಾಂಡ್ ಆಗಿ ಮಾಡ್ಬಿಡೋಣ.
ತಂದು 24 ಗಂಟೆ ಸೆರೆಗಿಡ್ಕೊಂಡೆ ಗೋಳಾಡಿಸ್ತಾನೆ. ಬಿಡು, ನನ್ನ ಮನು ನಿನ್ ಹಾಗಲ್ಲಪ್ಪ. ಹೋಗು, ನಿನ್ನ ಮಾತಾಡ್ಸೋಲ್ಲ. ನೀನ್ ನನ್ ಮಗನಲ್ಲ, ಇವನು ನನ್ ಮಗ. ನಿನ್ನ ಒಬ್ಬಳ ಹತ್ರ ಉಪಸಾಲ ಕೊಟ್ಟು ತಗೊಂಡಿದ್ದೀನಿ. ನಿಜವಾಗ್ಲು? ಖಂಡಿತವಾಗ್ಲು. ನಾನೇನಪ್ಪ ಮಾಡ್ಲಿ? ಉಪ್ಪಿನೊಳು ಬಂದು ಉಪ್ಪು ಕೊಟ್ಟು ಕೊಡಿಮ ಅಂತಂದ್ರೆ ಕೊಡ್ಬೇಕಲ್ಲ. ಕುಮಾರ್ ನನ್ ಕಂದ, ನಾನು ಹೇಳಿದ್ದೆಲ್ಲ ಸುಳ್ಳು ಕಣೋ. ನೀನೇ ನನ್ ಮಗ, ನನ್ ಮನೋಹರನ ಬೇಕಾದ್ರೆ ಬಿಟ್ಟಿರ್ತೀನಿ. ನಿನ್ನ ಬಿಟ್ಟು ಮಾತ್ರ ನಾನು ಖಂಡಿತ ಬದುಕಲಾರೆ. ಅಳ್ಬೇಡ ರಾಜ, ಅಳ್ಬೇಡ ಕಂದ. ಕಾವೇರಮ್ಮ, ಯಾಕೆ ತಾಯಿ ಬರೀ ಕೈಯಲ್ಲೇ ಹೊರಟೋಗ್ತಾ ಇದ್ದೀನಿ? ನಿಮ್ಮ ಮಗನ್ ನೀವು ಕರ್ಕೊಂಡು ಹೋಗಲ್ವೇಮ್ಮ? ನನ್ನ ಮಗ ಕುಮಾರ್ ಈಗ ನನ್ನ ಮಗನಾಗಿದ್ದಾನೆಯೇ. ಅವನೊಬ್ಬ ನ್ಯಾಯಾಧಿಪತಿಗಳ ಮಗ. ಆ ತಾಯಿ ತಾನು ಹೆತ್ತ ಮಗನ್ನಾದರೂ ಬಿಟ್ಟಿರಬಲ್ರು, ಕುಮಾರನ ಬಿಟ್ಟು ಬದುಕಲಾರರು. ಹೌದಮ್ಮ, ಮೂರುವರೆ ವರ್ಷಗಳ ನಂತರ ನೀವು ಬರ್ತೀರಿ ಅನ್ನೋ ವಿಚಾರನ ನನ್ನ ಹೆಂಡತಿಗೆ ನಾನು ಹೇಳಿಲ್ಲಮ್ಮ. ಒಳ್ಳೇದೇ ಮಾಡಿದ್ರಿ. ಇಷ್ಟು ದೊಡ್ಡ ಮನುಷ್ಯರ ಮಗನ ಕರ್ಕೊಂಡು ಹೋಗಿ ಸಾಕು ಯೋಗ್ಯತೆ ನನಗಿದೆಯೇ? ಕಾವೇರಮ್ಮ, ನನ್ನ ಹೃದಯದ ಮೇಲೆ ಬಿದ್ದಿದ್ದ ದೊಡ್ಡ ಭಾರ ಇಳಿಸ್ಬಿಟ್ರಿ ತಾಯಿ. ಈ ನಿಮ್ಮ ಉಪಕಾರ ನನ್ನ ಜನ್ಮದಲ್ಲಿ ಮರೆಯೋಲ್ಲಮ್ಮ. ರಾಮ ರಾಮ, ನಾನು ಹೇಳಬೇಕಾದನ್ನು ನೀವು ಹೇಳ್ತಾ ಇದ್ದೀರಲ್ಲ. ನಿಮ್ಮ ಮಗನ ನೋಡೋದೀಗ ಆಗಾಗ ಬರ್ತಾ ಇರಿಮ್ಮ. ಇಲ್ಲ, ನಾನು ಬರೋಲ್ಲ. ಕುಮಾರ್ನ ಜನ್ಮದ ಹಿಂದೆ ಎಂಥ ಹೀನ ತಂದೆ ತಾಯಿಗಳಿದ್ದಾರನ್ನೋ ವಿಷಯ ಅವನಿಗೆ ತಿಳಿಯೋದೇ ಬೇಡ. ಬಿಡು 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 ಬಿಡು
ಹದಿನೈದು ಜನ ಹುಡುಗಿಯರನ್ನ ಟೈಮ್ಗೆ ಸರಿಯಾಗಿ ಆ ಫಾರಿನ್ ಶಿಪ್ಗೆ ಸಾಗಿಸೋಕಾಗ್ಲಿಲ್ವೇ? ಒಬ್ಬ ಇನ್ಸ್ಪೆಕ್ಟರ್ ಕೈಲಿ ಇಷ್ಟು ಜನನ ಒದಿಸ್ಕೊಂಡು ಬಂದಿದ್ದೀರಾ? ನಾಟಕ ಆಗ್ಲಿಲ್ವೇ ನಾಯಿಗಳೇ? ಇನ್ನೊಂದ್ ಸರ್ತಿ ಹೀಗೆ ಸೋತ ಮೇಲೂ ಸಾಯ್ದ ಹಿಂದಕ್ಕೆ ಬಂದ್ರೆ ನರ ಮರಗಳನ್ನ ಹಿರಿದು ಕತ್ತರಿಸಿಕೊಂಡು ಬಿಡ್ತೇನೆ. ಬಿ ಕೇರ್ಫುಲ್. ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಲೇಡೀಸ್ ಅಂಡ್ ಫ್ರೆಂಡ್ಸ್, ಈ ದಿವಸ ನಮ್ಮ ಈ ರೋಮನಾ ಹೋಟೆಲ್ ಪ್ರೊಪರೇಟರ್ ಆದ, ಅಂದ್ರೆ ನಮ್ಮ ಮಾಲೀಕರಾದ ಶ್ರೀಮಾನ್ ರಾಮನಾಥ್ ರಾಯರು ಕಾಶ್ಮೀರದ ಶ್ರೀನಗರದಲ್ಲಿ ಒಂದು ಭವ್ಯವಾದ ಹೋಟೆಲ್ ಅನ್ನು ಓಪನ್ ಮಾಡುವರಿದ್ದಾರೆ. ಈ ಶುಭ ಸಮಾಚಾರವನ್ನು ನಿಮ್ಮೆಲ್ಲರಿಗೂ ತಿಳಿಸುವುದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿದಂಥ ಫಾರಿನ್ ಫ್ರೆಂಡ್ಸ್ ಅವರಿಗೂ ನಿಮ್ಮೆಲ್ಲರಿಗೂ ಆಸ್ ಎ ಮ್ಯಾನೇಜರ್ ವಂದನೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಆಲ್. ನಮ್ಮ ಅಮ್ಮನ ಕೈನ ಬೆಂಡೆಕಾಯಿನ ಗೊಜ್ಜೇ ಗೊಜ್ಜು ಅಮ್ಮ, ನನಗೇನು ಸ್ವಲ್ಪ ಗೊಜ್ಜು. ಅಯ್ಯೋ ಅಮ್ಮನ ಹೋಗಳೋದೆಲ್ಲ ಸುಮ್ಮನೆ, ಅದು ಇನ್ನೆಷ್ಟು ದಿನ ಕೈ ಹಿಡ್ದವಳು ಬಂದು ಕಿವಿ ಹಿಂಡವರಿಗೆ. ಹೌದೋ ಕುಮಾರ್, ನಿನ್ನ ಅಮ್ಮ ಬಂದ ವಸ್ತ್ರದಲ್ಲಿ ನನ್ನ ಕಿವಿ ಹೇಗ್ ಹಿಂತ ಇದ್ಲು ಗೊತ್ತೇನೋ, ಇನ್ನೂ ನೋಯ್ತಾ ಇದೆ. ಓ ಯಾಕೆ ಸುಳ್ಳ? ಓಹೋ ನೀನ್ ಸುಮ್ಮನೆ ಕೂತ್ಕೊಳ್ಳ. ಅಣ್ಣನಿಗೆ ಸ್ಟೇಷನು, ತಮ್ಮನಿಗೆ ಹೋಟ್ಲು, ಸರಿ ಹೋಯ್ತು. ಊಟ ಮಾಡೋದಕ್ಕೂ ಪುರ್ಸತ್ತಿಲ್ಲ, ಊಟ ಮಾಡು. ಯಜಮಾನ್ರೆ ನಿಮ್ಗೆ ಸ್ಟೇಷನ್ ಇಂದ ಫೋನ್ ಬಂದಿದೆ. ನೋಡಿದೆ, ನಾನು ಹೇಳಲಿಲ್ಲ, ನನಗೆ ಗೊತ್ತು. ಇವ್ರು ಹೇಳ್ದಾಗೆ ಈ ಬೆಂಡೆಕಾಯಿ ಗೊಜ್ಜು. ಇವ್ ನೋಡಿ ಹ್ಯಾಗ ನಿಶ್ಚಿಂತೆಯಿಂದ ಹೊಡಿತಾ ಇದ್ದಾರ. ಅಯ್ಯ ಇನ್ನೇನೇ, ರಿಟೈರ್ ಆದ್ಮೇಲೆ ಇದೇ ನನ್ನ ಉದ್ಯೋಗ. ಅಯ್ಯ ಪಾಪ, ಆ ಕುಮಾರ್ನಿಗೆ ಏನು ಅಂತ ಈ ಕೆಲಸ ಕೊಡಿಸ್ತಿರೋ ಏನೋ ನೀವು. ಯಾಕೆ ಅಲ್ವೇ, ಪೊಲೀಸ್ ಒಂದು ಏನ್ ತಿಳ್ಕೊಂಡ್ಬಿಟ್ಟೆ, ಸಾಕ್ಷಾತ್ ಪರಮಾತ್ಮ ಸ್ವರೂಪ ಕಣೆ, ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನ. ಅಯ್ಯೋ ಮಂಕೆ. ಬಾಮನು ಬಾ 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 ಬಾ. ಏನಿವತ್ತು ನಮ್ ಚಿಕ್ಲೆಟ್ ಮಗು ಊಟದೊತ್ತಿಗೆ ಅಪರೂಪವಾಗಿ ಮನೆ ಬಂದ್ಬಿಟ್ಟಿದೆಯಲ್ಲ, ಏನ್ ಸಮಾಚಾರ? ಬಾ ಊಟಕೋಣ. ಏನಿಲ್ಲ, ಗೊತ್ತಾಗಲಿಲ್ಲ. ಕೈ ತೊಳ್ಕೊ ಫೋನ್ ಮಾಡ್ಬಾರ್ದು, ಬೇಜಾರು ಮಾಡ್ಕೋಬೇಡ. ಡ್ರೆಸ್ಸು ನಾಳಾಗುತ್ತೆ. ಮರ್ತು ಬಿಟ್ಟೆ ನೋಡ, ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಟಿಯಲ್ಲ. ನೀನ್ ಎಷ್ಟು ಸಲ ನನ್ ಮನಸ್ಸು ನಯಿಸಿದ್ಯ? ನಾನೇನಾದ್ರೂ ಕೋಪ ಮಾಡ್ಕೊಂಡಿದ್ದೀನ? ನಿಂದು ತಾಪದಾರಿ ಇನ್ಸ್ಪೆಕ್ಟರ್ ದರ್ಜೆ, ಕೋಪ ಮಾಡ್ಕೊಂಡ್ರೆ ನಡೆಯಲ್ಲ, ಸುಮ್ನಿರ್ತೀಯ. ಸರಿ, ನಂದು ಹಾಗಲ್ಲ. ಹೇಗೋ ನನ್ ದರ್ಜೆನೆ ಬೇರೆ. ಅದೇನು ನಿನ್ ದರ್ಜೆ? ನಾನು ರೋಮನಾ ಹೋಟೆಲ್ ಮ್ಯಾನೇಜರ್. ಸದ್ಯ ಪ್ರೊಪರೇಟರ್ ಏನಲ್ವಲ್ಲ ನೀನು? ನಾನು ಮಾತಾಡೋವರೆಗೆ ಸುಮ್ನಿರ್ತೀಯಲ್ವ? ಆಯ್ತು. ದೇಶ ವಿದೇಶದ ದೊಡ್ಡ ದೊಡ್ಡ ಮುಖಂಡರಲ್ಲ ನನ್ನ ಸ್ನೇಹಿತರು. ನೀನು ಯಾರನ್ನ ಕಂಡ್ರೆ ಅವ್ರ ಎದ್ರಲ್ಲಿ ಕೈ ಕಟ್ಕೊಂಡು ನಿಂತ್ಕೋತೀಯೋ, ಅವ್ರ ಎಗಲ ಮೇಲೆ ಕೈ ಹಾಕೊಂಡು ಓಡಾಡೋ ಮನುಷ್ಯ ನಾನು. ನೀನ ಬಹಳ ಸಂತೋಷ ಕಣಯ್ಯ. ನನ್ ತಮ್ಮ ನನಗಿಂತಲೂ ದೊಡ್ಡ ಮನುಷ್ಯ, ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ. ಏನ್ ಹೇಳ್ತೀಯ ನೀನು? ಏನದು, ಅಣ್ಣನ ಜೊತೆಯಲ್ಲಿ ಜಂಬ ಕೊಚ್ಕೋತಾ ಇದೀಯಾ? ದುರಹಂಕಾರ ಪಡು, ಆದ್ರೆ ಅದರಲ್ಲಿ ಇನ್ನೊಬ್ಬರನ್ನ ಹಂಗಸ್ಬಾರ್ದು. ಮುದ್ದು ಮಗನ ವಹಿಸ್ಕೊಂಡು ಮಾತಾಡಕ್ ಬಂದ್ಬಿಟ್ಲು ನಮ್ಮಮ್ಮ. ಅದ್ ಯಾವ್ದರ್ಗೆ ನೀನು ಹೊಟ್ಟೆಲ್ಲಿ ಹುಟ್ಟದ್ನೋ ನನ್ ಮುಖ ಕಂಡ್ರೆ ಆಗಲ್ಲ ನಿನಗೆ. ಸಾಕ ಬಾಯಿ ಮುಚ್ಚು. ಹೋಗ್ಲಿ ಬಿಡಮ್ಮ, ಯಾಕೆ ಕೋಪ ಮಾಡ್ಕೋತಿ ಅವನ ಮೇಲೆ? ನನಗೆ ಮನು ಜೊತೆಲಿ ಜಗಳಾಡೋದಂದ್ರೆ ಒಂಥರ ಖುಷಿ ಖುಷಿ. ಬಾ ಹೋಗೋಣ ನೋಡು, ತಿರುಗಿ ಕೈ ಅಲ್ಲೇ ಹೋಗುತ್ತೆ, ಅಭ್ಯಾಸ ಎಲ್ಲಿ ಬಿಡುತ್ತ ಅದ್ರ ಬುದ್ಧಿ. ಬಾ Thank you.
ತಗೊಳ್ಳಿ ಬೇಗ ಕಾರಲ್ಲಿಡಿ ಬನ್ನಿ ಬನ್ನಿ ಓಡಿ ಅಯ್ಯೋ ಬಂದ್ಬಿಟ್ಟು ಬೇಗ ಬನ್ನಿ ನಿಮ್ಮಲ್ಲಿ ಡ್ರೈವ್ ಮಾಡ್ತಾ ಇದ್ದವ್ರು ಯಾರು ಅದು ಅಲ್ಲಿದ್ದಾಳೆ ಓಹೋ ತುಂಬಾ ಶಾಕ್ ಆಗಿಬಿಟ್ಟಿದ್ದಾರೆ ಶ್ರೀಮತಿಯವರೇ ಶ್ರೀಮತಿಯವರೇ ಹೆದರ್ಕೋಬೇಡಿ ನನ್ನ ನನ್ನ ತಾಯಿಲ್ಲ ಏನಿಲ್ಲ ಏನಿಲ್ಲ ಬದುಕಿದ್ದೀರಿ ನಿಮ್ಮವರೆಲ್ಲ ಬದುಕಿದ್ದಾರೆ ಅದಕ್ಕೆ ಇವರೇ ಕಾರಣ ನಿಮ್ಮ ಕಾರಣ ನಾವ್ ಯಾವಾಗ್ಲೂ ಇಲ್ಲಿ ಪರವಾಗಿಲ್ಲ ನಿಧಾನಕ್ಕೆ ಮಾತಾಡಿ ಧೈರ್ಯ ತಗೊಳ್ಳಿ ಸ್ವಲ್ಪ ಧೈರ್ಯ ತಗೊಳ್ಳಿ ನೋಡಿ ಈ ಪೈಪೋಟಿ ಮಾಡೋದು ಈ ಓವರ್ ಟೇಕ್ ಮಾಡೋದು ಯಾವತ್ತಿದ್ರು ಎಡವಟ್ಟು ಅಂತ ಅರ್ಥ ಆಯ್ತು ತಾನೆ ಅಷ್ಟು ತಿಳ್ಕೊಂಡ್ರೆ ಸಾಕು ನೀವ್ ಯಾರಂತ ಹೇಳಿಲ್ಲ ಯಾರಾದ್ರೇನು ಈಗ ಅದನ್ನೆಲ್ಲ ಕಟ್ಕೊಂಡು ಯಾಕೆ ಬರ್ತೀನಿ ಮತ್ತೆ ಏನ್ ಮರಿ ಓವರ್ ಟೇಕ್ ವಿಷಯ ತಾನೆ ಪರವಾಗಿಲ್ಲ ಪರವಾಗಿಲ್ಲ ಬರ್ತೀನಿ ಚಿತ್ರ ವಿಚಿತ್ರ ಹೆಸರುಗಳ ಮಾತ್ರ ಬಲ್ಲಿರ ಬೀದಿ ಬಸವಣ್ಣನ
ಅರಿತ ನೀವು ಜಗಜ್ಯೋತಿ ಬಸವಣ್ಣನ ಏನಾರ ಬಲ್ಲಿರ ಅಪ್ ಟು ಡೇಟು ಅಮ್ಮಯ್ಯ ಕೋಪ ಬೇಡ ದಮ್ಮಯ್ಯ ಅಪ್ ಟು ಡೇಟು ಅಮ್ಮಯ್ಯ ಕೋಪ ಬೇಡ ದಮ್ಮಯ್ಯ ನಮ್ಮ ಹಿರಿಯದ ನೆನಬೇಕು ಕಲಿಬೇಕು ಅವರೊಲಿರಬೇಕು ಅಪ್ ಟು ಡೇಟು ಅಮ್ಮಯ್ಯ ಕೋಪ ಬೇಡ ದಮ್ಮಯ್ಯ ನಮ್ಮ ಹಿರಿಯರ ನೆನಬೇಕು ಕಲಿಬೇಕು ಅವರೊಲಿರಬೇಕು ಹೊಗಳಿಕೆ ಬೇಕಿಲ್ಲ ಮಾತು ಇಲ್ಲಿಗೆ ಮುಗಿಸೋಣ ಕೋಪ ತಾಪ ನಿಲ್ಲಿಸೋಣ ಜಗಳವೆಲ್ಲ ಮರೆಯೋಣ ತಿಳಿಯೋಣ ಸ್ನೇಹ ಬೆಳೆಸೋಣ ವಿಷಯ ತಿಳ್ಕೊಂಡು ನಡೆದ್ರೆ ಎಲ್ರಿಗೂ ಕ್ಷೇಮ ನಿನಗೋಸ್ಕರ ಎಲ್ಲೆಲ್ಲಿ ಎಷ್ಟೆಷ್ಟೊಂದು ಹುಡುಕದೆ ಗೊತ್ತೇನು ಯಾಕಷ್ಟು ಕಷ್ಟಪಟ್ಟೆ ಅಷ್ಟು ದರಿದ್ರಳು ನಾನು ನಾನು ಬಿಟ್ಟು ಹೋದ್ಮೇಲೆ ನಿಮಗೆ ಸಕಲೇಶ್ವರಿಯೂ ಬಂದು ಸೇರಿರ್ಬೇಕಲ್ವೇ ಹೌದು ಈಗ ನಾನೊಬ್ಬ ದೊಡ್ಡ ಶ್ರೀಮಂತ ಆದರೆ ನಿನಗೆ ಮಾಡಿದ ಅನ್ಯಾಯ ನನ್ನನ್ನು ಕ್ಷಯರೋಗದಾಗಿ ಕೊರೀತಾ ಇದೆ ಕುಷ್ಠದಾಗಿ ಕಿತ್ತು ತಿಂತಾ ಇದೆ ಸಂತೋಷ ನನ್ನ ಹತ್ರ ಐಶ್ವರ್ಯವಿಲ್ಲ ಆದ್ರೆ ನೀತಿಯಿಂದ ಬಾಳ್ತಾ ಇದ್ದೀನಿ ಅನ್ನೋ ನೆಮ್ಮದಿ ಇದೆ ಕಾವೇರಿ ಆ ಸಣ್ಣ ಅಪರಾಧನ ಕ್ಷಮಿಸಿ ನನ್ನ ಬಾಳಿಗೆ ಬಂದು ಸೇರ್ಬಿಡು ನಿನಗಿರೋ ನೆಮ್ಮದಿ ನನಗೂ ಸ್ವಲ್ಪ ಸಿಗ್ಲಿ ನೆಮ್ಮದಿ ನೀತಿಯಿಂದ ಸಿಗುವಂತಹದ್ದು ಅನೀತಿ ನೆಮ್ಮದಿ ಎರಡು ಒಟ್ಟಿಗಿರೋಕೆ ಸಾಧ್ಯವಿಲ್ಲ ಹೋಗ್ಲಿ ನಮ್ಮ ಹುಡುಗ ಎಲ್ಲಿದ್ದಾನೆ ಇದ್ದಾನೆ ಸುಂದರವಾಗಿ ಧೀಮಂತನಾಗಿ ಬೆಳೀತಾ ಇದ್ದಾನೆ ಆದ್ರೆ ಅವನು ಯಾರು ಎಲ್ಲಿದ್ದಾನ ಅನ್ನೋದನ್ನು ಮಾತ್ರ ನನ್ನ ಮಗನಾನೇ ನಾನು ನಿಮ್ಗೆ ಹೇಳಲ್ಲ ಹಲೋ ಮಿಸ್ಟರ್ ರಾಮನಾಥ್ ಏನ್ ಸರ್ ಏನ್ ಸಮಾಚಾರ ಏನಿಲ್ಲ ಇವ್ರ ಕಾಲು ನನ್ನ ಕಾರಿಗೆ ಸ್ವಲ್ಪ ತಾಕ್ಬಿಡ್ತು ತಪ್ಪು ನಂದಪ್ಪ ನನ್ ತಪ್ಪು ಏನಾದ್ರೂ ಬಿಟ್ಟಾಯ್ತೇನು ಏನಿಲ್ಲ ಸ್ವಲ್ಪ ಅಷ್ಟೇ ತಾವದೇ ಮಾಡಿ ಥ್ಯಾಂಕ್ಸ್ ಬರ್ತೇನೆ ಒಳ್ಳೇದು ನಿಮ್ಮನೆ ಇದು ಇಲ್ಲೇ ಪಕ್ಕದಲ್ಲೇ ಬನ್ನಿ ಹೋಗೋಣ ಕೂತ್ಕೊಳ್ಳಿ ಕಾಲಲ್ಲಿ ರಕ್ತ ಬೇರೆ ಬಂದಿದ್ದಾರೆ ಅಯ್ಯೋ ಕಾಲು ಬೇಡಪ್ಪ ಪರವಾಗಿಲ್ಲಮ್ಮ ದೊಡ್ಡವ್ರ ಪಾದ ಸಿಕ್ಕೋದು ಅದೃಷ್ಟ ಅಲ್ಲೇನಮ್ಮ ದೇವ್ರು ಒಳ್ಳೇದ್ ಮಾಡ್ಲಪ್ಪ ಈ ಗಾಯಕ್ಕೇನು
ಔಷಧಿ ಹಾಕಿದ್ರೆ ಎರಡು ದಿನದಲ್ಲಿ ಗುಣ ಆಗ್ಬಿಡುತ್ತೆ. ಆದ್ರೆ ಮನಸ್ಸಿನ ವ್ಯಾಧಿಗೆ ಔಷಧಿಗಳೇ ಇಲ್ಲ. ಸ್ವಲ್ಪ ಕೂತ್ಕೋಪ್ಪ, ಇದು ಬಂದ್ಬಿಟ್ಟೆ ಕೂತ್ಕೋಪ್ಪ. ಏನೋ ತೊಂದರೆ ತಗೋತಾ ಇದೀರಿ ಅಂತ ಕಾಣ್ತಾ. ಏನು ಇಲ್ಲ, ಈಗ ಬಂದ್ಬಿಟ್ಟೆ. ಓಹೋ, ಸತ್ಯವೇ ತಾಯಿ ತಂದೆ. ಏನ್ ಸ್ಕೂಲ್ ಬೇರೆ ನಡೆಸ್ತಾ ಇದ್ದೀರೇನ್ ನೀವು? ಹೌದಪ್ಪ, ಇದು ಬಡವಳ ಆತಿಥ್ಯ. ಬಾದಾಮಿ ವಾಸನೆ ಬರ್ತಾ ಇದೆ, ಬಾದಾಮಿ ಹಾಲು. ಹೌದು, ಇವತ್ತು ಕೃಷ್ಣಾಷ್ಟಮಿ ಅಲ್ವೇ, ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿದ್ದೆ. ಈ ಹಾಲು ಕಂಡ್ರೆ ನಮ್ಮಮ್ಮನ ತುಂಬಾ ಇಷ್ಟ. ಹೌದೇ ಅಮ್ಮ, ನಿನ್ನ ಹೆಸರು ಹೇಳಿ ಕುಡಿತಾ ಇದ್ದೀನಿ. ಬಹಳ ಚೆನ್ನಾಗಿದೆ ಅಮ್ಮ, ನಾನು ಬರ್ತೀನಿ, ಕೆಲಸ ಗೊತ್ತಾಗುತ್ತೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಬಲ್ಲ. ಬನ್ನಿ ಮಿಸ್ಟರ್ ಕುಮಾರ್, ಸಿಂಗಾಪುರಿಂದ ಮೆಡ್ರಾಸ್ಗೆ ದಾಡಿ ಮುಖವಾಡ್ದವನಕೋಸ್ಕರ ವಿಮಾನದ ಮೂಲಕವಾಗಿ ವಜ್ರಗಳು ಬರ್ತಾ ಇವೆ. ಅದರ ತರವನ್ನು ಹಿಡಿಯೋಕೆ CBI ಅವರು ಸ್ಪೆಷಲ್ ಆಗಿ ನಿಮ್ಮನ್ನು ನೇಮಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೆಡ್ರಾಸ್ ಯಾವಾಗ ಹೋಗ್ತಾ ಇದ್ದೀರಿ? ಈ ನಿಮಿಷವೇ ರೆಡಿ ಸರ್. ಗುಡ್, ವಿಶ್ ಯು ಆಲ್ ದಿ ಸಕ್ಸಸ್. ಥ್ಯಾಂಕ್ ಯು. ಆ ಮನುಷ್ಯನ ಹಿಡಿಯೋಕಾಗ್ಲಿಲ್ವಲ್ಲ, ದಾಡಿ ಮುಖವಾಡ್ದವನ ಬಗ್ಗೆ ಸುಳು ಸಿಗುತ್ತೆ ಅಂತ ನಾನು ತುಂಬಾ ಆಸೆಯಾಗಿದ್ದೆ ಸರ್. ನೆವರ್ ಮೈಂಡ್ ಮಿಸ್ಟರ್ ಕುಮಾರ್, ಈ ದಿನ ರಾತ್ರಿಯೇ ನಿಮ್ಗೆ ಇನ್ನೊಂದು ಚಾನ್ಸ್ ಇದೆ. ಸಮುದ್ರದ ಮೂಲಕವಾಗಿ ನಿಮ್ಮ ದಾಡಿ ಮುಖವಾಡ್ದವನಗೋಸ್ಕರ ಕಳ್ಳ ಚಿನ್ನ ಸಾಗಿ ಬರ್ತಾ ಇದೆಯಂತೆ.
Is it so? Yes. Thank you for the information, sir. Kumar, Kumar, Kumar! ಎಲ್ಲಿ ಸಿಐಬಿ ಅವ್ರ ವರ್ಗೂ ಇವನ್ ಪ್ರತಾಪ ಹೋಗಿ ಮುಟ್ಟಿದೆ ಅಲ್ವೇ? ನೀವು ಆರ್ಡರ್ ಕೊಡಿ ಬಾಸ್, ಅವ್ರ ಬುಲೆಟ್ಗೆ ಬುಲೆಟ್ ತುಂಬಿಡ್ತೀನಿ. ಛೇ, ಒಬ್ಬ ಇನ್ಸ್ಪೆಕ್ಟರ್ ಕೊಂದ್ರೆ ಏನೋ ಬಂತು, ಇನ್ನೊಬ್ಬ ಬರ್ತಾನೆ. ಸರಿ ಚೋಟು. ಎಸ್ ಬಾಸ್. ಹೊತ್ತು ಹುಟ್ಟೋಕ್ ಮುಂಚೆ ಸಮುದ್ರದಲ್ಲಿರೋದನ್ನ ಎತ್ತಿ ಸಾಗಿಸ್ಕೊಂಡು ಬಂದ್ಬಿಡ್ಬೇಕು. ಓಕೆ ಬಾಸ್. ಖರೀದಿಗೆ ಕೊಡ್ತಾರೆ? ಇಲ್ಲ, ಮಿಂಟ್ರ ಕಂಟ್ರಾಕ್ಟ್ ಮಾರೋದಲ್ಲ. ಅರೆ ಪಾಡ್ಕು, ನಾನು ಆಗ್ಲೇ ಹೇಳಲಿಲ್ಲ. ಬೇಡ ನೋಡಿ, ಆ ಪಾರ್ಕ್ ದೊಳಗೆ ಕುತ್ಕೊಳ್ಳೋಣ. ಹೋಗು ಪಾರ್ಕ್ ದೊಳಗೆ ಹೋಗೋಣ. ಅಮ್ಮ ಅಮ್ಮ ಅಮ್ಮಗೆ ಅಮ್ಮಗೆ ಅಚ್ಚ ಅಚ್ಚ ಕೈಸಿ ಹವಾ ಹೇ ಕೈಸಿ ಏ ಫುಲವಾರಿ ಹೇ ಕೈಸಿ ಫುಲ್ ದಯವಿಟ್ಟು ಕ್ಷಮಿಸ್ತೀರಾ? ಸಾಧ್ಯವೇ ಇಲ್ಲ. ಪುನಃ ರ್ಯಾಶ್ ಡ್ರೈವಿಂಗ್, ಆಕ್ಸಿಡೆಂಟ್, ಕಪಾಲ್ ಮೋಕ್ಷ.
ಈ ಮೂರು ತಪ್ಪಿಗೂ ಸರಿಯಾದ ಶಿಕ್ಷೆ ಆಗಲೇಬೇಕು. ಜನ್ಮನೇನು ಸಜಾನು ಸಜಾ ಕಠಿಣ ಸಜಾ. ಸರಿ, ನಾನು ನಿನ್ನ ಜೈಲಲ್ಲಿ ಹಾಕಿ ನೀವು ಕಾವಲಿರೋ ಹಾಗಿದ್ರೆ ನಾನು ಜೀವಾವಧಿ ಸಜುಕ್ಕೂ ರೆಡಿ. ಅದೇನು ಹಾಗೆ? ಈ ಶಾಂತಿ ಜೀವನದ ಜೀವಾಳವೇ ನೀವು ತಾನೆ. ಶಾಂತಿ, ಇದೇನು ವಿಚಿತ್ರವಾದ ಋಣ ಬಂತ ಇದು? ಅದು ನಿಮ್ಮ ಅದೃಷ್ಟ. ಏನಂದ ಯಾವ ಅದೃಷ್ಟ? ಅಲ್ಲ ಅಲ್ಲ, ನನ್ನ ಅದೃಷ್ಟ. ಆಗಬಾ. ಯಾಕಪ್ಪ, ನಮ್ಮ ಅದೃಷ್ಟ. ಅದು ಆಗ್ಬೋದು ಅಂತ. ಆಗ್ಬೋದೇನು? ಆಗೋಯ್ತು ಸ್ವಾಮಿ. ಅಪ್ಪಣೆ ಆಗ್ಲಿ. ತಮ್ಮಿಂದ ಒಂದು ಉಪಕಾರವಾಗ್ಬೇಕು. ಉಪಕಾರ? ಓಹೋ, ಆಗ್ಲಿ ಅಧಿಕಾರ. ಹಾಗೆ ತಿಳ್ಕೋಬೇಡಿ. ಇವತ್ತು ರಾತ್ರಿ ರಾತ್ರಿ ಅದೇ ಆ ಹೋಟೆಲ್ ರೋಮಾನದಲ್ಲಿ ಯಾರ್ದೋ ಒಂದು ಪಾರ್ಟಿ ಇದೆ. ಈ ಪಾರ್ಟಿ ಗಿಟ್ಟಿಂದ್ರೆ ನನ್ಗೇನೋ ಒಂಥರ. ನಮ್ಮ ತಂದೆ ಬೇರೆ ಪಾರ್ಟಿಗೆ ಹೋಗ್ಲೇಬೇಕು ಅಂತ ಹೇಳಿ ಬೆಂಗಳೂರಿಗೆ ಹೊರಟೋದ್ರು ಶಿವ ಅಂತ. ನಾನೊಬ್ಳೆ ಹೇಗೆ ಹೋಗೋದು? ದಯವಿಟ್ಟು ನೀವು ನನ್ನ ಜೊತೆಲಿದ್ರೆ ಬಹಳ ಉಪಕಾರ. ಆಜ್ಞೆ ಮೀರೋದಕ್ಕೆ ಸಾಧ್ಯವೇ? ಆಗ್ಬಹುದು. ಬಹಳ ಸಂತೋಷ. ತುಂಬಾ ತುಂಬಾ ಸಂತೋಷ. ಎಷ್ಟೋ ಜನಕ್ಕೆ ನಮಸ್ಕಾರ ಮಾಡಿದೆ ಸರ್, ಯಾರು ನನ್ನ ಕೆಲಸ ಕೊಡ್ತಿಲ್ಲ ಸರ್. ನಿಮಗೂ ನಮಸ್ಕಾರ ಮಾಡ್ತಾ ಇದ್ದೆ. ಕೆಲಸ ಕೇಳೋ ಜಾಗ ಏನಾಯ್ತು ತಗೋ ವಿಸಿಟಿಂಗ್ ಕಾರ್ಡ್ ಇದು? ನೋಡಿ ನನ್ನ ಸರ್, ನಿಮ್ಮನ್ನ ನೋಡಿದ್ರೆ ಪಾರ್ವತಿ ಪರಮೇಶ್ವರ ತರ ಇದೀರ. ಈ ಗಣಪತಿ ಮಾತ್ರ ಕೈ ಬಿಟ್ಬಿಡ್ಬೇಡಿ ಸರ್. ಸ್ವಲ್ಪ ಅಲ್ಲಿ ನೋಡ್ಕೊ. ಏನ್ ಸರ್ ಅಲ್ಲಿ ನೋಡ? ಅಲ್ಲಿ
ಶಾಂತಿ ಶಾಂತಿ, ಯಾಕೆ ಯಾಕೆ ನಿಂತ್ಕೊಂಡಿದ್ದೀಯ ಅಲ್ಲಿ? ಅಲ್ಲಿ ದಾಡಿ ಮುಖವಾಡ. ದಾಡಿ ಮುಖವಾಡದವನು ಇಲ್ಲಿ? ದಾಡಿ ಮುಖವಾಡ ಹಾಕೊಂಡವನು ಯಾರಂತ ಗೊತ್ತಾಯ್ತು. ಮುಖವಾಡ ತೆಗೆದಿಟ್ಟು ಹೊರಗೆ ಬಂದಿದ್ದ. ಎಲ್ಲಿ ಹೋದ ಅವನು? ಅಲ್ಲಿ ಅಲ್ಲಿ ಹೋದ. ನಡಿ ನೋಡೋಣ. ಬನ್ನಿ ತೋರಿಸ್ತೀನಿ. ಇಲ್ಲಿ ಇಲ್ಲೇ ಅಲ್ಲಿ ಅಲ್ಲಿ. ಅರೇ ಇಲ್ಲೇ ಬಂದಲ್ಲ. ಇದೇ ರೂಮ್ ಏನೋ ಅಥವಾ ಬೇರೆ ಇನ್ಯಾವುದನ್ನಾದ್ರೂ? ಇಲ್ಲ ಇಲ್ಲೇ ಬಂದಿದ್ದು. ನಾನು ನೋಡಿದ್ನಲ್ಲ. ಹೋಗ್ಲಿ, ಅವನು ಫೋಟೋ ತೋರಿಸ್ತಾರೆ, ಗುರುತು ಹಿಡಿತೀಯಲ್ಲ. ಬಾವಣ ಇದರಲ್ಲಿ ಯಾರು ಇಲ್ಲ. ಶಾಂತಿ, ಇನ್ಮೇಲೆ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಕಡೆಯವನಾಗಿರೋನೊಬ್ಬನ್ನ ನಿನ್ನ ಯೋಗಕ್ಷೇಮ ನೋಡ್ಕೊಳ್ಳೋದಕ್ಕೆ ನೆನೆಸ್ತೀನಿ. ಅವನು ನಿಮ್ಮ ಮನೆಯಲ್ಲೇ ಇರಲಿ. ಓಕೆ, ಥ್ಯಾಂಕ್ ಯು. ಹೌದು, ಕುಮಾರ್ ಅವ್ರಿಗೆ ನನ್ನ ಅಡ್ರೆಸ್ಸೇ ಗೊತ್ತಿಲ್ವಲ್ಲ, ನೀನು ಹೇಗೆ ಬಂದೆ? ಅಡ್ರೆಸ್ ಹುಡ್ಕೊತಾನೆ ನಮ್ಮ ಕೆಲಸ. ಯಾಕೆಂದ್ರೆ ನಮ್ಮ ಅಡ್ರೆಸ್ ನಮಗೆ ಗೊತ್ತಿಲ್ಲ. ಸರಿ, ನೀನ್ ಏನೇನ್ ಕೆಲಸ ಮಾಡಬಲ್ಲೆ? ಏನೇ ಕೆಲಸ ಬೇಕಾದ್ರೂ ಮಾಡ್ತೀನಿ. ಕೊಡ್ಲಿ ಕೊಡಿ, ಸೌದೆ ಹೊಡಿತೀನಿ. ಕಾರ್ ಕೊಡಿ, ಝರ್ ಅಂತ ಕೈಲಾಸ ಎಲ್ಲ ಸುತ್ತಕೊಂಡು ಬಂದ್ಬಿಡ್ತೀನಿ. ಆಮೇಲೆ ಮನೆ ಕೊಡಿ, ಸಾಸ್ ಗೂಡ್ಸ್ ರಂಗೋಲಿ ಹಾಕ್ಬಿಡ್ತೀನಿ. ಮೈಕ್ ಕೊಡಿ, ಭಾಷಣ ಮಾಡಿ ಬಿಗಿದು ಬಿಸಾಕ್ಬಿಡ್ತೀನಿ. ಲವಾಜಮೆ ಕೊಡಿ, ಅಡಿಗೆ ಮಾಡಿ ಜಮಾಯಿಸ್ಬಿಡ್ತೀನಿ. ಪರವಾಗಿಲ್ವಾ? ವೆರಿ ಗುಡ್, ಮಾಡ್ತೀಯಪ್ಪ. ನೀನ್ ಏನ್ ಬೇಕಾದ್ರೂ ಮಾಡ್ತೀಯ, ನೋಡಿದ್ರೆ ಗೊತ್ತಾಗುತ್ತೆ. ಅಂದ ಹಾಗೆ ನಿನ್ ಹೆಸರು ವಿಶು? ಅನ್ಕೊಂಡೆ ಇದೇ ಇರಬೇಕು ಅಂತ. ಏನಪ್ಪ ಅಯ್ಯೋ ಯಜಮಾನ್ರೆ, ನಿಮ್ ಕೈಲಿ ಆಗಲ್ಲ, ಬಿಟ್ಬಿಡಿ. ಅಪ್ಪ, ಇವನು ನಮ್ ಫ್ರೆಂಡ್ ಕಡೆಯಿಂದ ಬಂದಿದ್ದಾನೆ. ಎಲ್ಲ ಕೆಲಸ ಮಾಡ್ತಾನೆ, ಮನೇಲಿ ಇರಿಸ್ಕೊಳ್ಳೋಣ. ಆಗ್ಲೇ ಫಿಕ್ಸ್ ಮಾಡ್ಬಿಟ್ಟಿದೀಯ, ನೆಪ್ ಮಾತ್ರಕ್ಕೆ ರಾಗ ಎಳಿತಾ ಇದೀಯಾ. ಸಂಬಳ ಎಷ್ಟು ಅಂತ? ಸಂಬಳ ಕೇಳೋಣ. ಮುಖ್ಯವಾದ್ದು ಉಂಬಳ. ಸಂಬಳ ಕೈಲಾದಷ್ಟು ಕೊಡಿ, ಕಿಂಬಳದ ವಿಷಯ ನಾನು ಆಮೇಲೆ ನೋಡ್ಕೋತೇನೆ. ಒಳ್ಳೆ ತಮಾಷೆ ಮನುಷ್ಯ. ಇರ್ಲಿ, ನಮ್ಮಲ್ಲೇ ಪರ್ಮನೆಂಟ್ ಆಗಿದ್ದು. ಯಜಮಾನ್ರೆ ತುಂಬಾ ಥ್ಯಾಂಕ್ಸ್. ಇನ್ ಮೇಲೆ ನಿಮ್ ಹುಡುಗಿನ ಒಂದು ಗಂಡು ನೋಡಿ ಗಂಟು ಹಾಕ್ಬಿಟ್ಟು ಓಡಿಸ್ಬಿಡು ಸರಿ. ನಿಮ್ಮ ಯೋಗಕ್ಷೇಮ ನಾನು ನೋಡ್ಕೋತೀನಿ. ಹುಡುಗನ ಆಗ್ಲೇ ಗೊತ್ತು ಮಾಡಿದ್ದೀನಯ್ಯ, ಯಾವ ಮಾಡೋಣ ಹೇಳು ಮದುವೆನ. ಆಷಾಢ ಶ್ರಾವಣ ಪಾದಪದ ಕಾರ್ತಿಕ ಮಾಸ ಜನವರಿ ಫೆಬ್ರವರಿ ಮಾಸ. ಅಪ್ಪ ಅಪ್ಪ, ನೀವೀಗೆಲ್ಲ ಮಾತಾಡ್ಬೇಡಿ, ನನಗ್ ಭಯ ಆಗುತ್ತೆ. ಯಾಕಮ್ಮ ಭಯ? ಗಂಡು ಅಂದ್ರೇನು, ಹುಲಿನೇ ಕರಡಿನೇ? ನಮ್ಗೆ ತುಂಬಾ ಬೇಕಾದವ್ರು ಮಗ, ಚಿನ್ನದಂತ ಹುಡುಗ. ಯಜಮಾನ್ರೆ ಆಷಾಢ ಮಾಸ ಬಹಳ ಚೆನ್ನಾಗಿದೆ ಮದುವೆಗೆ. ಆಷಾಢ ಮಾಸ ಆಷಾಢ ಮಾಸ ಬರ್ತಾ ಇದ್ದ ಹಾಗೆ ತರಲೆ ತಂದಿಡ್ತೀಯ, ಅದಕ್ಕೆ ನಿನಗೆ ಹೆಸರಿಟ್ಟಿದ್ದು. ಕರೆಕ್ಟ್, ನಮಗಿಂತ ಬೋರ್ಡರ್ಸ್ ಬೇಡಲೇ ಬೇಡ. ಈ ಬ್ಲ್ಯಾಕ್ ಮಾರ್ಕೆಟರ್ಸು, ಕಳ್ಳು ಸಾಗಾಣಿಕರು ನಮ್ಮ ಹೋಟ್ಲೊಳಗೆ ಕಾಲಿಡ್ಲೇ ಕೂಡುದು, ಅದರಿಂದ ನಮ್ಮ ಹೋಟ್ಲ್ ಗೌರವಕ್ಕೆ ಧಕ್ಕೆ. ಹೌದು ಸರ್, ಉದಯ ಅನಾಥಾಶ್ರಮ ಮಕ್ಕಳಿಗೆ ಹಬ್ಬಕ್ಕೆ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಓ, ಫೋನ್ ಮಾಡಿದ್ರು. ಮರ್ತುಬಿಟ್ಟೆ ಮರ್ತುಬಿಟ್ಟೆ, ಹಬ್ಬದೊಳಗೆ ಬಟ್ಟೆ ಹೊಲಿದು ಸಿದ್ಧ ಆಗ್ಬೇಕಲ್ಲ. ಒಂದು ಕೆಲಸ ಮಾಡಿ, ಒಂದು 6,000 ರೂಪಾಯಿ ಚೆಕ್ ಬರೆದು ಕಳಿಸ್ಕೊಟ್ಬಿಡಿ. ಆಯ್ತಾನೆ? ಆಮೇಲೆ ನೀವು ಪ್ರಯಾಣಕ್ಕೆಲ್ಲ ಸಿದ್ಧ ತಾನೇ? ಪ್ರಯಾಣ ಅದೇ ಕಾಶ್ಮೀರಕ್ಕೆ ರೀ. ಶ್ರೀನಗರದಲ್ಲಿ ಅರಮನೆ ಅಂತ ಒಂದು ಕಟ್ಟಡನ 45 ವರ್ಷಕ್ಕೆ ಲೀಸ್ ತಗೊಂಡಾಯ್ತು ಮಿಸ್ಟರ್ ಮನೋಹರ್. ಈಗಿನ ಕಾಲಕ್ಕೆ ತಕ್ಕಂತೆ ಆ ಕಟ್ಟಡದ ವಿನ್ಯಾಸನೇ ಪೂರ್ತಿ ಬದಲಾಯಿಸ್ಬಿಡ್ಬೇಕು. ಅದರ ಜವಾಬ್ದಾರಿ ಎಲ್ಲ ನಿಮಗೆ ಸೇರಿದ್ದು. ನಿಮ್ಮ ಪ್ರಯಾಣದ ವ್ಯವಸ್ಥೆ ಎಲ್ಲ ಆಗಲೇ ಏರ್ಪಾಡು ಮಾಡಿದ್ದೀನಿ. ಟಿಕೆಟ್ ತಗೊಡಿ, ಹೊರಟ್ಬಿಡಿ. ಯಾಕನ್ಮನ
ಏನಿಲ್ಲ ಸರ್, ಹೊರಡ್ತೀನಿ. ಟೇಕ್ ಡೌನ್. ಹೇ ಕಮಲ, ಏನು ಆಸಾಮಿ ಸಿಕ್ಕಿದ್ರೆ ಸಾಕು ಅಂತ ಬುರುಡೆ ಮೇಲೆ ಬುರುಡೆ ಹೊಡೆದು ಬೋರ್ ಹೊಡಿಸ್ತಾ ಇದ್ದೆ, ಇವತ್ತೇನು ಹೊಡ್ತಾ ಇದ್ಯಾ? ಅದು ಅದು ಡ್ಯಾಡಿ ಬಂದಿದ್ದಾರೆ. ಇದೇನು ಅಷ್ಟೇ, ನಿಮ್ಮಪ್ಪ ನಮ್ಮಪ್ಪ ಫ್ರೆಂಡು, ಹಗರೆಲ್ಲ ಬರ್ತಾನೆ ಇರ್ತಾರೆ, ಇದ್ರಲ್ಲಿ ಓಡೋದಕ್ಕೂ ಅದಕ್ಕೂ ಏನ್ ಸಂಬಂಧ? ನಾನ್ ಹೇಳಲ್ಲ, ಭಯ. ಭಯವೋ? ಭಯದ ಲಕ್ಷಣವೇ ಇದು. ಏನ್ ನೊಲಿತಾ ಇದೀಯಾ? ಓ ಮನೋಹರ ಬಂದಾಯ್ತು, ಬಹಳ ಒಳ್ಳೇದಾಯ್ತು. ಏನಪ್ಪಾ ಮನು, ಆರೋಗ್ಯವೋ? ಆರೋಗ್ಯಕ್ಕೇನ್ ರೋಗ, ಸ್ವಲ್ಪ ಜಾಸ್ತಿ ಆಗಿದೆ. ನೋಡ್ದೇನಯ್ಯ ಮನು ಎಷ್ಟು ಹಾಸಿವಾಗಿ ಮಾತಾಡ್ತಾನೆ. ನಿನ್ನಳಿಯ ನೀನೇ ಹೊಗಳ್ಕೋಬೇಕಷ್ಟೇ. ಅಳಿಯ, ಓಹೋ ಈಗೋ ಸಮಾಚಾರ? ಅದಕ್ಕೆ ಕಮಲ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಹೌದು ಮನು, ಈ ಸರ್ತಿ ಹೇಗಾದ್ರೂ ಮಾಡಿ ನಿಮ್ಗಳ ಮದುವೆ ಮಾಡ್ಬಿಡ್ಬೇಕು. ನನ್ನ ಮದುವೆ? ಅಪ್ಪ ನಾ ಮದುವೆ ಮಾಡ್ಕೊಳಕ್ ಏನ್ ಅರ್ಜೆಂಟ್? ನಾ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಯೋಚನೆ ಮಾಡಕ್ ನನಗೆ ಪುರುಸತ್ತೂ ಇಲ್ಲ. ಇದಾರಲ್ಲ ದೊಡ್ಡವರು, ಅವ್ರದ್ದಾಗ್ಲಿ, ಅಣ್ಣನ್ಗಿಲ್ಗಿರೋ ಅರ್ಜೆಂಟ್ ತಮ್ಮನ್ಗೇನು ಬಂತು? ಅವನ ವಿಷಯ ನಿನ್ಗ್ಯಾಕೋ? ಅವನು ನಿಂದ ಹಾಗೆ ಹೊರಟನಲ್ಲ, ಒಳ್ಳೆ ಹುಡುಗ. ನಾನ್ ಹೇಳಿದ್ರೆ ಹುಡುಗಿ ಯಾರು ಅಂತ ಕೇಳಿದ ಹಸೆ ಮೇಲೆ ಕೂತ್ಕೋತಾನೆ. ಅಮ್ಮ ಏನಾಯ್ತಪ್ಪ? ನೋಡಮ್ಮ ನಾವು ಮೊದಲು ನೀನ್ ಮದುವೆ ಒಪ್ಕೋ, ಕುಮಾರ್ ಮದುವೆ ಸೆಟ್ಲ್ ಮಾಡೋದು ಒಂದ್ ನಿಮಿಷ ಮಾತ್ರದ ಕೆಲಸ. ಅಪ್ಪ ಒಂದ್ ವಿಷಯ ಬಾರ ಇಲ್ಲಿ. ಒಂದ್ ವಿಷಯವೇನು, ಮದುವೆ ಅಂದ್ಮೇಲೆ ಸಾವಿರಾರು ವಿಷಯಗಳಿರ್ತವೆ. ಇರ್ಲಿ ನೋಡು, ನಾನು ನಿಮ್ಮಅಮ್ಮನು ಒಂದ್ ಒಳ್ಳೆ ಕಡೆ ಹೆಣ್ಣು ವಿಚಾರಿಸಿಟ್ಟಿದ್ವಿ, ನೀನು ಮಾನ ಕಡಿತೀನು? ಇಲ್ಲ, ಅವನಿಗೆ ಮೊದಲಾಗಿದ್ರೆ ಚೆನ್ನಾಗಿತ್ತೆ ಅಂತ. ನನ್ನ ಏನೋ, ನಾವು ಮಾತಾಡ್ತಾನೆ ಇದ್ದೀವಿ, ನೀನ್ ಓಡಾಡ್ತಾನೆ ಇದ್ದೀಯಲ್ಲ. ದೊಡ್ಡ ಮನ್ಸು ಮಾಡಿ ಒಪ್ಪಿಗೆ ಕೊಡು, ರಾಜಾರಾಯರ ಎದುರಿಗೆ ನಿಷ್ಕರ್ಷಿಯಾಗ್ಲಿ. ಅಮ್ಮ ಕಮಲನ ಮದುವೆ ಆಗೋದ್ರ ನಂದೇನು ಅಭ್ಯಂತರವಿಲ್ಲ, ಆಕೆನೆ ಮದುವೆ ಆಗ್ಬೇಕು ಅಂತ ಹಠಾನೂ ಇಲ್ಲ. ಆದ್ರೆ ನನಗೆ ಟೈಮ್ ಇಲ್ಲಮ್ಮ, ಅರ್ಜೆಂಟಾಗಿ ನಾನು ಕಾಶ್ಮೀರ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅಣ್ಣನ ಮದುವೆ ನಿಲ್ಲಿಸ್ಬೇಡಿ, ಡೇಟ್ ಫಿಕ್ಸ್ ಮಾಡಿ ಟೆಲಿಗ್ರಾಮ್ ಕೊಡಿ, ಸಾಧ್ಯವಾದ್ರೆ ಬರ್ತೀನಿ. ಬರ್ತೀನಿ ಡ್ಯಾಡಿ, ಬಾಯ್ ಬಾಯ್. ಬರ್ತೀನಿ ಕಮಲ. ಯಾಕೆ ಯಾಕೆ ಹಾಗೆ ನಿಂತ್ಬಿಟ್ಟೆ? ನೀವ್ಯಾಕೆ ಹಾಗೆ ನಿಂತ್ಬಿಟ್ಟೆ? ನಾನು ನಾನು ಯಾಕೆ? ಶಾಂತಿ, ನಿನ್ನ ಹತ್ರ ಕೆಲವು ವಿಷಯಗಳನ್ನ ಬಹಳ ಗಾಢವಾಗಿ ಆಲೋಚನೆ ಮಾಡಬೇಕಾಗಿದೆ. ಅದೇನಪ್ಪ ಅಂಥ ವಿಷಯ, ಹೇಳಿ ಕೇಳೋಣ. ನಮ್ಮ ತಂದೆ ತಾಯಿಗಳಿಗೆ ನನ್ನ ಮದುವೆ ವಿಷಯದಲ್ಲಿ ಬಹಳ ಆತ್ರ. ಯಾವುದೋ ಹೆಣ್ಣನ್ನು ಯೋಚನೆ ಮಾಡಿದ್ದಾರೆ ಅಂತ ಕಾಣುತ್ತೆ. ಮಾಡ್ಲಿ, ನೀವು ಬಾಯಿ ಬಿಡದೆ ಗುಟ್ಟಾಗಿದ್ದೀರಿ. ಅವ್ರ ಕರ್ತವ್ಯ ಯಾರು ಮಾಡ್ತಿದ್ದಾರೆ, ಮಾಡ್ಲಿ ಬಿಡಿ. ಸರಿ, ನನ್ನ ಕೈ ಹಿಡಿಯೋ ಹೆಣ್ಣು ನನಗೆ ಸರಿ ಬರ್ತಾಳೆ ಅನ್ನೋ ನಿಘಂಟಾಗಿದೆ, ಹ್ಯಾಗ್ ಬಾಯಿ ಬಿಡ್ಲಿ? ಬಾಯ್ ಬಾಯ್ ಬಿಡ್ಬೇಕಷ್ಟೇ. ನಿಮಗೆ ಸರಿ ಬರಬೇಕಾದ್ರೆ ಏನೇನು ಕಲ್ಯಾಣ ಗುಣಗಳಿರಬೇಕೋ ಅಪ್ಪಣೆಯಾಗಲಿ ಪ್ರಭು. ನಂದೆರಡೇ ಷರತ್ತು. ಮೊದಲನೇದು ನೋಡಿ ಶಾಂತಿ, ಹೇಳಿ ಕೇಳಿ ನಾನು ಪೊಲೀಸ್ ಅಧಿಕಾರಿ. ನನ್ನ ಉದ್ಯೋಗದಲ್ಲಿ ಹಗಲು ರಾತ್ರಿಗಳಿಲ್ಲ. ಇಲ್ಲ, ಅಪಾಯಗಳು ತಪ್ಪಿದ್ದಲ್ಲ. ಅಲ್ಲ, ನನಗೆ ಹೆಂಡತಿಯಾಗಿ ಬರೋಳು, ಈ ಉದ್ಯೋಗಕ್ಕೆ ಒತ್ತಾಸೆಯಾಗಿರ್ಬೇಕು, ಸಾಧ್ಯವಿದ್ದಾಗ ಸಹಾಯನೂ ಮಾಡಬೇಕು. ಎರಡನೇದು ನನಗೊಬ್ಬ ತಮ್ಮ ಇದ್ದಾನೆ, ಅವನ ನಾಲ್ಗೆ ತುಂಬಾ ಹರಿತ, ನಿಷ್ಠೂರ ಮಾತನಾಡೋದು ಅವನು ಮುಖ್ಯವಾದ ಚಪಲ. ಆದರೂ ಅವನ ಕಂಡ್ರೆ ನನಗೆ ತುಂಬಾ ಆಸೆ. ನಮ್ಮ ಮನೆಯವ್ರಿಗೆಲ್ಲ ಅಷ್ಟೇ, ಮನೋಹರ್ ಅಂದ್ರೆ ಪ್ರಾಣ. ಏನು ನನ್ನ ಕೈ ಹಿಡಿಯೋಳು, ನನ್ನ ತಮ್ಮನನ್ನು ತಪ್ಪಕೊಂಡು ಹಿಡಿದೆ, ನಮ್ಮ ಸಂಸಾರದ ಒಗ್ಗಟ್ಟನ್ನ ಕಾಪಾಡ್ಕೊಂಡು ಬರಬೇಕು. ಇಷ್ಟೇನಾ? ಇದ್ಯಾವ ಷರತ್ತುಗಳ್ರಿ? ಎಲ್ಲ ಹೆಣ್ಮಕ್ಳು ತನ್ನ ಗಂಡನ ಮನೆಗೆ ಹೋದ್ಮೇಲೆ ನಡ್ಕೊಳ್ಳೇಬೇಕಾದ ಸಾಧಾರಣ ನಡವಳಿಕೆ. ಬೇಕಾದ್ರೆ ಪ್ರಮಾಣ ಮಾಡ್ಕೊಡ್ಲ? ಪ್ರಮಾಣ ಅಂತಲ್ಲ, ಇಲ್ಲಿ ನೋಡಿ, ಏನೇ ಬರಲಿ ನಿಮ್ಮ ಉದ್ಯೋಗಕ್ಕೆ ಸದಾ ಒತ್ತಾಸೆಯಾಗಿರ್ತೀನಿ. ನಿಮ್ಮ ತಮ್ಮನಲ್ಲಿ ತಪ್ಪು ಕಂಡು ಹಿಡಿದೆ, ನಿಮ್ಮಷ್ಟೇ ವಾತ್ಸಲ್ಯದಿಂದ ನೋಡ್ಕೊಂಡು ಸಂಸಾರದ ಒಗ್ಗಟ್ಟಿಗೆ ನನ್ನ ಜೀವನೇ ಮೀಸಲಾಗಿರ್ತೀನಿ ಅಂತ ಪ್ರಮಾಣ ಮಾಡ್ತಿದ್ದೀನಿ. ಸಾಕ, ತೃಪ್ತಿ ಆಯ್ತಾ? ಶಾಂತಿ. Thank you.
ಹೇಳ್ತಾ ಇದೀಯಾ? ಶಾಂತಮ್ಮ ಬಂದಿರ್ಬೇಕು, ಹೋಗ ಅಡುಗೆ ಮಾಡು. ಯಾಕೆ ಬಂದೆ? ಹಣ್ಣಿಗೆ ಅಂತ ಎಗುರೆ ಬರುತ್ತಾ ಬೇಕಾ? ಸುಮ್ಮನಿರು, ನನ್ನ ಕೆಲಸ ನಾನೇ ಮಾಡ್ಕೊತೀನಿ, ನಿಂತಿರು. ಈ ಕಡೆ ತಿರ್ಕೋ. ನನ್ನ ಹಣ್ಣು ಇಲ್ಲಿ. ಏಂಜಲು ಪರವಾಗಿಲ್ಲ ಪರವಾಗಿಲ್ಲ, ಹೋಗೋಣ. ಪಟ್ಟೆ ಸಿಹಿ ಆಗದಲ್ಲ ಶಿವ. ಯಾಕೆ ಗೊತ್ತಾ ಗುಲಾಬಿ, ಇದು ನಿನ್ನ ಏಂಜಲು. ನನ್ನಂದ್ರೆ ನಿಂಗ್ ಸಿಯ ಅಂದ್ರೆ ನಾವೇನ್ ಗಂಡ ಹೆಂಡ್ರ? ಆಗ್ಬಿಡವ ಬಿಡು. ಅಂದ್ರೆ ನಿಂಗು ನಂಗು? ನಾನು ಕುಳ್ಳ ಅಂತಾನ? ತಡಿ ಬಂದ. ನೋಡ್ರ್ಯಾ, ಸರಿ ಹೋಗಲ್ಲ ಅಂದಿಲ್ಲ, ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಅದ್ ಸರಿ, ಸಂಪಾದನೆ ವಿಷಯ ನಿನ್ ಯೋಗ್ತಾಗ ನಮ್ ಸಂಪಾದನೆ ಸಾಲ್ದ? ಅಂದ್ರೆ ಒಂದ್ ಪರೀಕ್ಷೆ, ಪಬ್ಲಿಕ್ ಪ್ರೈವೇಟ್? ಹಾ, ವಾರದೊಳಗೆ ನನಗೊಂದ್ ನೈಲಾನ್ ಸೀರೆ ತಂದು ಕೊಡ್ಬೇಕು. ನೈಲಾನ್ ಸೀರೆ ತಾನೆ? ಎಸ್ ಕುಮಾರ್ ಹಿಯರ್. ಹಲೋ, ನಾನ್ ಸರ್ ಡಿಶು ಮಾತಾಡೋದು. ಏನ್ ಡಿಶು? ಇನ್ನೊಂದು ಭಾರಿ ಕೊಲೆ ನಡೆದ್ಬಿಟ್ಟಿದೆ, ಪ್ರಾಣ ಆ ಕಡೆಯಿಂದ ಈ ಕಡೆ ಎಳಿತಾ ಇದೆ, ನೀವು ಬೇಗ ಬರ್ಬೇಕು, ಬಂದ ಮೇಲೆ ಹೋಗೋದು. ಎಲ್ಲಿ ಎಲ್ಲಿ? ಹಾ, ರೋಡ್ ನಲ್ಲಿ ಬಂದ್ರೆ ಮರ ಇದೆ, ಐದನೇ ನಂಬರ್ ಮನೆನ? ಹೌದು. ಓಕೆ, ಈಗಲೇ ಬಂದೆ. ಅಯ್ಯೋ ಭದ್ರೇನು ಅವ್ರೆ ಅವ್ರೆ. ಎಕ್ಸ್ಕ್ಯೂಸ್ ಮೀ, ಮತ್ತೆ ಇಲ್ಲಿ? ಅಪ್ಪ ಅಪ್ಪ ಅಪ್ಪ, ನೀವು ಇಲ್ಲಿ ಇದೆಯಾ? ಕೂತ್ಕೋ ಕೂತ್ಕೋ ಕುಮಾರ್, ನಿನಗೋಸ್ಕರಲೇ ಕಾದಿದ್ದೀವಿ ನೋಡು. ಏನಪ್ಪ ವಿಷಯ? ನಾನ್ ನೋಡಿದ್ರೆ ನನ್ನಲ್ಲಿ ಯಾಕೆ ತರ್ತಾ ಇದೆಯೋ ನೋಡು. ಇದು ಪಲ್ಮಾಡಿ ಶಂಕಪ್ಪನವ್ರ ಮನೆ, ಅವ್ರ ಮಗಳನ್ನ ನೀನ್ ಕೊಟ್ಟು ಮದುವೆ ಮಾಡ್ಕೋಬೇಕು ಅಂತ ನಮ್ಗಳ ಅಭಿಪ್ರಾಯ. ಏನೇನು ಹುಡುಗಾಟ ಆಡ್ತಾ ಇದ್ದೀರೇನಪ್ಪ ನೀವು? ಮದುವೆ ಅಂದ್ರೆ ಹುಡುಗಾಟವೇನೋ, ಹೆಣ್ಣು ನೋಡೋದಕ್ಕೆ ಬಾ ಅಂದ್ರೆ ನೀನ್ ಎಲ್ಲ ಅಪ್ಷತ್ನ ಆಡ್ಬಿಡ್ತೀಯೋ ಅಂತ ಈ ರೀತಿ ನಿನ್ನ ಕರೆಸ್ಬೇಕಾಯ್ತು ನೋಡು. ಚಂಡಾಲ ಚಂಡಾಲ ಯಾರು? ಅದ ಅವನೇ ನನ್ಗೆ ಫೋನ್ ಮಾಡಿದ. ನೋಡು ಕುಮಾರ್, ಈಗ ನಮ್ಮ ಮಾನ ಮರ್ಯಾದೆಗಳನ್ನ ಕಾಪಾಡೋ ನಿನ್ ಭಾರ. ಅಲ್ಲಪ್ಪ, ಎಲ್ಲ ತಿಳಿದಿರು ನೀವು ಅಜ್ಜ ಹಾಕಿದ್ರೆ ಆಲದ ಮರಕ್ಕೆ ನೇಣ ಹಾಕುವಂತ. ನಾನಲ್ಲಪ್ಪ ಈ ವಿಷಯದಲ್ಲಿ, ನಾನು ಅಮ್ಮ ಅವ್ರ ಗಂಡ, ಎಲ್ಲ ಅವಳದೇ ಮಸಲತ್ತು. ಅಸರಿ, ಏನ್ ನೀನು ಮನೋ ಹಾಗೆ ಎದುರುವಾಸಕ್ ಶುರು ಮಾಡ್ಬಿಟ್ಟೆ? ಕೋಪ ಮಾಡ್ಕೋಬಿಡಿಯಪ್ಪ. ಈಗ ನಿಮ್ ಕಾಲದಲ್ಲಿ ಅಂದ್ರೆ 17 ವರ್ಷದ ಹುಡುಗನಿಗೆ 10 ವರ್ಷದ ಹುಡುಗಿನ ಕೊಟ್ಟು ಮದುವೆ ಮಾಡ್ತಿದ್ರು ಸರ್. ಹೋಗಿ ಇಲ್ಲ ಕಣೋ, 10 ವರ್ಷದ ಹುಡುಗಿ ತಿಳ್ಕೊಂಬಿಟ್ಯಾ? ಈ ಕಾಲದಲ್ಲಿ ನಾವು 28 ವರ್ಷದ ಹುಡುಗನಿಗೆ 19 ವರ್ಷದ ಹುಡುಗಿನೇ ಕೊಟ್ಟು ಮದುವೆ ಮಾಡೋದು? ಅದಲ್ಲಪ್ಪ ನಾನು ಹೇಳುದು, ನಮಗೂ ಎಷ್ಟೋ ತಾಪತ್ರಯ ತೊಂದರೆ, ಮಕ್ಕಳು ಮೊಮ್ಮಕ್ಕಳು ಸಂಸಾರ. ಕುಮಾರ್, ಈ ವಿಚಾರದಲ್ಲಿ ನನಗೂ ನಿನಗೂ ಯಾವ ತಕರಾರು ಬೇಡ. ಮದುವೆ ಹೇಳಿದೀನಿ, ಈ ವಿಷಯ ಎಲ್ಲ ನಿಮ್ಮ ಅಮ್ಮನೂ ಸೇರಿದ್ದು ಅಂತ ಮಹಡಿ ಮೇಲೆ ಇದ್ದಾಳೆ, ಹೋಗಿ ನೋಡು. ಈಗ ಅಮ್ಮನು ಇದನ್ನೇ ಹೇಳ್ತಾಳೆ, ಅವಳು
ಹೋಗೊಂದ್ರೆ ಹೋಗ್ಬೇಕು. ಅಪ್ಪ ನಿಮ್ ತಮ್ಮಯ್ಯ ಅಂತ ಹೋಗ. ಒಳ್ಳೆ ಬೋನಲ್ಲಿ ಸಿಕ್ಕಾಕೊಂಡು ಇಲ್ಲಿ ಪರಿಸ್ಥಿತಿ ಆಗೋಯ್ತು ನಂದಿವ. ಹೋಗ್ತೀನಿ. ಏನಮ್ಮ ಇದು? ನನ್ ಯಾಕಮ್ಮ ಇಷ್ಟು ಬೇಗ ಮದುವೆ? ಬೇಡ ಅಮ್ಮ. ಹಾಗಲ್ಲ ಕಣು, ಹುಡುಗಿ ನೋಡು. ನೋಡೋದೇನ್ ಮತ್ತು ನೋಡೋದು ಬೇಡ. ಏನು ಬೇಡ, ನಿನ್ ಬಾಯಲ್ಲಿ ನಾನು ಹೇಳ್ತೀನಿ. ಹಾಗಲ್ಲಪ್ಪ, ನೋಡು ಒಂದ್ಸಲ ಹುಡುಗಿ ನೋಡು. ನೀನು ಒಪ್ತಿದ್ರೆ ನಾವೇನು ಬಲವಂತ ಮಾಡೋಲ್ಲ. ಬಾರು. ಇಲ್ಲಿ ನೋಡಮ್ಮ. ಜಡ್ ಸಾಹೇಬರಿಗೆ ದಯಮಾಡಿಸ್ಬೇಕು, ದಯಮಾಡಿಸ್ಬೇಕು. ಮನೋಹರ್ ಬಂದ್ರೇನು? ಬಂದ್ ಕಾವೇರಮ್ಮ. ಯಾಕೆ ಬಾಯಿ ಅಲ್ಲೇ ನಿಂತಿದ್ದೀರಿ? ಒಳಗ್ ಬನ್ನಿ. ಬೇಡಿ ಬೇಡಿ, ಸುಮ್ನೆ ಬಂದೆ, ಹೊರಟೋಗ್ತೀನಿ. ಉಂಟೆ ಬಹಳ ಚೆನ್ನಾಯ್ತು ನೀವು ಹೇಳೋದು. ಬನ್ನಿ ಬನ್ನಿ, ಒಳಗ್ ಬನ್ನಿಮ್ಮ. ಬೇಡಪ್ಪ ದಮ್ಮಯ್ಯ, ನೀವೆಲ್ಲಿದ್ದೀರಾ ಅಂತ ಪೇಚಾಡ್ತಾ ಇದ್ದೆ. ಒಳಗ್ ಬನ್ನಿಮ್ಮ. ಬೇಡಪ್ಪ, ಕೈ ಮುಗಿ ಬನ್ನಿ. ಕಮಲ ಬಾಮ್ಮ ಇಲ್ಲಿ ನೋಡಮ್ಮ, ಇವ್ರು ನಮಗೆ ಬೇಕಾದವರು. ಇವ್ರು ಯೋಗಕ್ಷಮ ನೀನು ಸೇರಿದ್ದು. ಇವ್ರನ್ನ ಒಳಗೆ ಕರ್ಕೊಂಡು ಹೋಗಮ್ಮ. ಹೋಗಿಮ್ಮ. ಆಗ್ಲಿಮ್ಮ, ಬನ್ನಿಮ್ಮ. ಯಾರಾದ್ರೂ ಬನ್ನಿಮ್ಮ, ನೀವೇ ಬನ್ನಿ, ಬನ್ನಿಮ್ಮ. ಏನಾಯ್ತು ತಾಯಿ, ಯಾಕೆ ಹಾಗಾಯ್ತು? ಏನು ಇಲ್ಲ, ನನ್ನ ಮಗು, ನನ್ನ ಮಗು ಎಂಥ ಭಾಗ್ಯಶಾಲಿ ಅನ್ನೋ ಸಂತೋಷ.
ಆ ಮಗುನ ನಂದು ಅಂತ ಹೇಳ್ಕೋಬಾರ್ದಲ್ಲ ಅನ್ನೋ ದುಃಖ. ಇವೆರಡು ನನ್ನ ಕತ್ರಿ ಹಾಗೆ ಹೃದಯನ ಕತ್ತರಿಸ್ಬಿಡ್ತು. ಕಾವೇರಮ್ಮ, ಇಂಥ ಸಮಯದಲ್ಲಿ ಗುಟ್ಟನ್ ಎಲ್ ಬಯಲು ಮಾಡ್ತಿರೋ ಅಂತ ತುಂಬಾ ಹೆದರಿದ್ದೆ. ನಿಮ್ ಉಪಕಾರಕ್ಕೆ ಎಷ್ಟು ಕೃತಜ್ಞನಾಗಿದ್ರು ಸಾಲದಮ್ಮ. ಅಯ್ಯಯ್ಯೋ, ಎಂಥ ಮಾತಾಡ್ತೀರಿ? ಈ ನತ್ತ ದೃಷ್ಟಿ ಮಗನ್ನ ನಂದು ಕುಮಾರನಾಗಿ ಬೆಳೆಸಿ ನಂದಾದೀಪ್ತಂತ ಹುಡುಗಿ ಕೈ ಹಿಡಿಸಿದ್ದೀರಿ. ಎಷ್ಟು ಜನ್ಮ ಎತ್ತಿ ನಿಮ್ಮಲ್ಲಿ ಆಳಾಗಿ ದುಡಿದ್ರು ಆ ಋಣ ತೀರ್ಸೋಕಾಗಲ್ಲ. ಹಾಗೆ ಹೇಳ್ಬೇಡಿ ಅಮ್ಮ, ಕುಮಾರನಂತ ಸುಪುತ್ರ ಮನೆ ಬಂದದ್ದು ನಮ್ಮ ಪೌರ್ಪುಣ್ಯ. ಇಷ್ಟೊಂದು ಸಂತೋಷ ತಡೆಯೋಕೆ ನನ್ನ ಜೀವಕ್ಕೆ ಶಕ್ತಿ ಇಲ್ಲ. ಇನ್ನು ನಾನು ಇಲ್ಲಿದ್ರೆ ಏನ್ ಮಾಡ್ತೀನೋ, ಶಾಗ ನಡ್ಕೊಳ್ತೀನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನ್ನ ಕ್ಷಮಿಸಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಬೀಗರೆ, ತಮ್ಮನ್ನು ತಮ್ಮ ಕುಟುಂಬನ ಪುರೋಹಿತರು ಕರೀತಾ ಇದ್ದಾರೆ. ಬನ್ನಿ ಬನ್ನಿ, ದಯಮಾಡಿಸಿ ದಯಮಾಡಿಸಿ. ಪಾರ್ವತಿ ಪಾರ್ವತಿ, ನೀನೇ ಆ ಕಿಲ್ಬನ್ ನಿಂತ್ಕೊಂಡಿದ್ಯಾ? ಅಲ್ಲಿ ಪುರೋಹಿತರು ಕರೀತಿದ್ದಾರೆ, ಬಾ ಬೇಗ ಬಾ. ನೋಡಿ ಮನು ಇನ್ನೂ ಬರ್ಲೇ ಇಲ್ವಲ್ಲ. ಓಹೋ, ಲಕ್ಷಣವಾಯ್ತು. ನೀನು ಅವನಿಗೋಸ್ಕರ ಕಾಯ್ಕೊಂಡಿದ್ದೀಯಾ? ಆ ಹಯವರ್ಟನ್ಗೆ ಅಪ್ಪ ಅಮ್ಮ ಅಣ್ಣ ಅನ್ನೋ ವಾತ್ಸಲ್ಯ ಎಲ್ಲೇ ಬಂತು? ಮೂರು ಹೊತ್ತು ಹಣ 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 ಅಂತ ಒದ್ದಾಡ್ತಿರ್ತಾನವನು. ಸರಿ ಸರಿ, ನೀನು ಮೂರು ಹೊತ್ತು ಗೊತ್ತಾಯ್ತು, ನೀನು ಬಾ ಬಾ ಅಂದ್ರೆ. ಎಂತ ಕಲ್ ಮನ್ಸಪ್ಪ ಇವನು. ನಮಸ್ಕಾರ ಅಮ್ಮ. ನಮಸ್ಕಾರ. ಮದುವೆ ಮನೆಯಲ್ಲಿ ನಿನ್ನ ಚಲನವಲನಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತೆ ಕಾವೇರಿ, ಅನುಮಾನ ಪರಿಹಾರವಾಯ್ತು, ಆನಂದವೂ ಆಯ್ತು. ಅಂದ್ರೆ ಕುಮಾರ್ ಮಗ ಅನ್ನೋದು ನಿಮ್ಗೆ ಗೊತ್ತಾಗೋಯ್ತೇನು? ಯಾಕೆ ಯಾಕೆ ಇಷ್ಟೊಂದು ಕಾವೇರಿ? ಓಹೋ, ನಾನು ಆ ರಿಟೈರ್ಡ್ ಜಡ್ಜ್ಗಿಂತ ಶ್ರೀಮಂತ, ಎಲ್ಲಿ ಎಲ್ಲ ವಿಚಾರವನ್ನು ತಿಳಿಸ್ಬಿಟ್ಟು ನಿನ್ನ ಮಗನ ಕರ್ಕೊಂಡು ಹೊರಟೋಗ್ತೀನಿ ಅಂತ ನಿನಗೆ ಹೆದರ್ಕೆನ? ಇಲ್ಲ ಇಲ್ಲ, ನನ್ನ ಮಗ ಹೆಣ್ಣು ಹೊನ್ನು ಮಣ್ಣುಗಳನ್ನ ಶ್ರೀಮಂತಿಕೆ ಅಂತ ತಿಳಿಯೋನೇ ಅಲ್ಲ. ಮನುಷ್ಯತ್ವದ ಸತ್ವ ಏನು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ನೋಡೋಣ, ನಾನು ಯಾರು ಅಂತ ಅವನಿಗೆ ತಿಳಿಸ್ಲೇನೋ. ನಿಮ್ಗೆ ಆ ಧೈರ್ಯ ಎಲ್ಲಿ ಬರಬೇಕು? ನನ್ನ ನಿಮ್ಮ ಹಳೆ ಕತೆ ಹೊರಗೆ ಬಂದ್ರೆ ನಿಮ್ ದೊಡ್ಡಸ್ತಿಕೆ ಗತಿ? ಓಹೋ, ನಾನು ಈ ಕತೆ ಅವನಿಗೆ ತಿಳಿಸಿದ್ರೆ ನೀನು ಆ ಕತೆನ ಹೇಳ್ತೀನಿ ಅಂತಲ? ಹೌದು, ಆ ದಿನ ನಿಮ್ಮ ಪರಾಕ್ರಮಗಳನ್ನ ಕೋರ್ಟ್ನಲ್ಲಿ ಬಾಯಿ ಬಿಡದೆ ಗುಟ್ಟು ಮಾಡಿ ನಿಮ್ಮ ಬದಲು ನಾನು ಜೈಲು ಅನುಭವಿಸ್ದೆ. ಈಗ ನೀವು ನನ್ನ ಗುಟ್ಟು ರಟ್ಟು ಮಾಡಿದ್ರೆ ನಾನು ಸುಮ್ಮನಿರ್ತೇನೆಯೇ? ಕಾವೇರಿ, ಎಷ್ಟೇ ಆಗಲಿ ನಾನು ನಿನ್ನ ಕೈ ಹಿಡಿದು ಗಂಡ ಅಲ್ವೇನೆ, ಯಾಕೆ ನನ್ನಲ್ಲಿ ಇಷ್ಟು ಕ್ರೂರವಾಗಿ ನಡ್ಕೋತೀವಿ? ಹಾಗಾದ್ರೆ ಸುಮ್ಮನಿದ್ಬಿಡಿ, ಹೊಸ ದಂಪತಿಗಳು ಹಾಯಾಗಿ ಆಡಿ ಪಾಡಿ ಸಂತೋಷವಾಗಿರ್ಲಿ. ಸುಖ 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 ಪ್ರೇಮ ಕೈಗೂಡಲು ಭೂಮಿಗೆ ಸ್ವರ್ಗವು ನೋಡೆಂದಿದೆ. ಬೀಸೋ ಗಾಳಿಯಲ್ಲಿ ಹರಿವ ನೀರಲ್ಲಿ ಹೇಳು ಏನೆಂದಿದೆ ಓ ಗೆಳತಿ. ಕಿರಣ ಚುಂಬಿಸುತ್ತಿದೆ ಹೂವನ್ನು.
ಜಗವೇ ಮರೆತಿರಲು ಬಳಿಯಲ್ಲಿ ನೀನಿರಲು ಮನವು ನಗುತ್ತಿರಲು ಹೊಸ ಆಸೆ ಮೂಡಿರಲು ಜಗವೇ ಮರೆತಿರಲು ಬಳಿಯಲ್ಲಿ ನೀನಿರಲು ಸುಖ 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 ಅದೇ ನನ್ನ ನಿನ್ನ ಬಳಿಗೆ ಸೆಳೆದು ಮನವ ಬೆಸೆದು ಜೊತೆ ಮಾಡಿದೆ ಬೀಸೋ ಗಾಳಿಯಲೆ ಹರಿವ ನೀರಾಲೆ ಹೇಳು ಏನೆಂದಿರಿ ಓ ಎನಿಯ ಸುಖ 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 ಏನ್ ಪೂಜೆ ಗೀಜೆ ವೈಭವ ಆಗಿದೆಯಲ್ಲ ಏನ್ ಇವತ್ತು ವಿಶೇಷ ಅಪ್ಪ ಆಗಿದ್ದ ನೀವು ತಾತ ಆಗ್ತೀರಿ ಅಂತ ಗೊತ್ತಾಯ್ತು ನಿಜವಾಗ್ಲೂ ಏನಮ್ಮ ಶಾಂತಿ ಅಜ್ಜಿ ಬಾಯಿಲಿ ಇಂಥ ಸಂತೋಷ ಸುದ್ದಿ ತಂದಿ ತುಟಿಗಳಿಗೆ ಎಷ್ಟು ಬಹುಮಾನ ಕೊಡ್ಬೇಕು ಹೇಳು ಹೋಗ್ರಿ ಮೊಮ್ಮಗನ ಕಾಲ ಬಂದ್ರು ಮಕ್ಕಳಾಟಿಗೆ ಬಿಡ್ಲಿಲ್ಲ ಉಣದೆ ಮರ ಮುಪ್ಪಾದ್ರೆ ಹುಳಿ ಮುಪ್ಪೇನೆ ಪಾರ್ವತಿ ಕುಮಾರ್ ಹುಡುಗನಾಗಿದ್ದಾಗ ಓಡಾಡ್ತಿದ್ದು ನಿನ್ನೆ ಮೊನ್ನೆ ನೋಡ್ದಾಗಿದೆ ಆಗ್ಲೇ ಅವನಿಗೆ ಒಂದು ಮಗು ಆಗೋ ದಿನ ಬಂದ್ಬಿಡ್ತಲ್ಲ ಹೌದು ಅಂದ್ರೆ ಅಪ್ಪ ಸ್ವೀಟ್ ಬಾಯ್ ಸಿಹಿ ಮಾಡ್ಕೊಳ್ಳಿ ತಕ್ಕಳಪ್ಪ ಏನು ಇದು ಸ್ವೀಟ್ ಅಪ್ಪ ಸಂತೋಷ ಸಮಾಚಾರ ಅಲ್ವೇ ಅಯ್ಯೋ ನಿನ್ ಮನೇಲಿ ಎಂಟೆ ಮೇ ಕರಿಯ ನಿನ್ನ ಹೆಂಡತಿ ಗರ್ಭಿಣಿ ಅನ್ನೋ ಸುದ್ದಿ ನೀನೇ ಸಿಹಿ ಅಂತ ಇದೆಯೇನೋ ಅದು ನಿಮ್ಮ ಅಪ್ಪನಿಗೆ ನನ್ನ ಹುಡುಗನ್ ತಂದು ಅಲ್ಲಪ್ಪ ಈ ಸ್ವೀಟ್ಸ್ ಬಂದು ಕಮಲಾ ಕೊಟ್ಟಿದ್ದು ಅವಳು ಬಿ ಎಸ್ ಸಿ ಪಾಸ್ ಆಗಿದ್ದಾಳೆ ಅವಳು ಪರ್ವ ನಾನು ಹಂಚ್ತಾ ಇದ್ದೀನಿ ನೀವು ಬಂದು ನನ್ನ ಗರ್ಭಿಣಿ ಅಂದ್ರೆ ನಾನೇ ಗಾಬರಿ ಗಾಬರಿ ಅಂತೂ ನನಗೆ ಸಂತೋಷದ ಮೇಲೆ ಸಂತೋಷ ಕಮಲ ಹೋಗ್ಲಿ ಬಿಡು ಬಿ ಎಸ್ ಸಿಯು ಪಾಸ್ ಆಯ್ತಲ್ಲ ಇನ್ನು ನಿಶ್ಚಿಂತೆ ಮೊದಲು ಈ ಸುದ್ದಿನ ಮನು ತಿಳಿಸ್ಬೇಕು ಅಲ್ವೇ ಕಮಲ ತಿಳಿಸೋದೇನು ಮುಂದಿನ ಲಗ್ನದಲ್ಲಿ ಮನು ಕಮಲನ ಮದುವೆ ನಡೆದು ಹೋಗ್ಬೇಕು ಕುಮಾರ್ ತಕ್ಷಣ ಹೊರಟು ಬಾ ಅಂತ ಮನುಗೊಂದು ಟೆಲಿಗ್ರಾಮ್ ಕೊಡಪ್ಪ ರೈಟ್ ಕಮಲ ಹ್ಯಾಕ್ ಕೊಡ್ತೀನಿ ಗೊತ್ತಾ ಟೆಲಿಗ್ರಾಮ್ ಇಲ್ಲಿಂದ ಟೆಲಿಗ್ರಾಮ್ ಅಲ್ಲಿಂದ ಪ್ಲೇನ್ ಸರ್ರ ಅಂತ ಬಂದು ಇಲ್ಲಿ ಬಂದಿಯಪ್ಪ ಬಾ ಚೆನ್ನಾಗಿದ್ಯಾ ಅಯ್ಯೋ ಎಷ್ಟು ಅಳ್ತು ಹೋಗಿದೀಯೋ ಮಗು ಬಾಬಾ ಕುತ್ಕೋ ಬಾ ಬಾರ ಯಾಕೆ ಕುತ್ಕೋ ನಿಮ್ಮ ಅಮ್ಮ ಹೇಳ್ತಾ ಇದ್ದಾಳೆ ಬಹಳ ಬಡವಾಗಿ ಹೋಗ್ಬಿಟ್ಟಿದ್ಯಾ ಅಂತ
ನನ್ ಕಣ್ಣು ಕಾಣಿಸ್ತಾ ಇದೆ ಒಂದ್ 10 ಪೌಂಡ್ ಹೆಚ್ಚಾಗಿ ಬೆಳೆದಿದ್ದಿ ಅಂತ. ಏನ್ ಕಾಶ್ಮೀರಕ್ಕೆ ಹೋಗಿ ನಮ್ಮನ್ನೆಲ್ಲ ಮರ್ತೇ ಬಿಟ್ಟೆ ಅಂತ ಕಾಣಿಸ್ತೆ. ಹಾಗೇನಿಲ್ಲ ಡ್ಯಾಡಿ, ಆಗಾಗ ಕಾಗದ ಬರಿತಾ ಇದ್ರೆ ನಿಮ್ ಮೇಲೆ ಪ್ರೀತಿ ಇದೆ ಅಂತ. ಇಲ್ದವ್ರು ಇಲ್ಲ ಅಂದ್ರೆ ಮಾ ಕುಡಿಯಕ್ಕೆ ಒಂದೊಟ್ಟ ನೀರ್ ಕೊಡು. ನೀರಾಕಯ್ಯ, ನಿಮ್ಮ ಅತ್ತಿಗೆಗೆ ಕೇಸರಿ ಶರ್ಬತ್ ಅಂದ್ರೆ ತುಂಬಾ ಇಷ್ಟ, ಅದನ್ನೇ ತರ್ತಾಳೆ ಅಂತ ಕಾಣುತ್ತೆ. ಅಲ್ಲೇನಮ್ಮ ಶಾಂತಿ, ಶಾಂತಿ ಮನು, ನಿಮ್ಮಅಮ್ಮ ಕುಮಾರ್ಗೆ ಎಂತ ಹುಡುಗಿ ತಂದ್ಕೊಂಡಿದ್ದಾಳೆ ಗೊತ್ತೇ? ಮಹಾಲಕ್ಷ್ಮಿ, ನಮಗೆ ಹೆಣ್ಮಕ್ಳಿಲ್ವಲ್ಲ ಅನ್ನೋ ಯೋಚನೆಯೇ ಹೊರಟಾಯ್ತು ನೋಡು. ಮನು, ನಾನು ನಿನ್ನ ಅತ್ತಿಗೆ ಹತ್ರ ನಿನ್ನ ವ್ಯಕ್ತಿತ್ವ ಎಲ್ಲ ವರ್ಣನೆ ಮಾಡಿಬಿಟ್ಟಿದ್ದೀನಿ. ನೀನು ಬರ್ತೀಯ ಅನ್ನೋ ಸುದ್ದಿ ಕೇಳಿ ಅವಳದೆಷ್ಟು ಸಡಗರ ಪಟ್ಲು ಅಂತೀಯ. ನಿನಗೆ ಯಾವ್ಯಾವ ಪದಾರ್ಥ ಇಷ್ಟ ಅನ್ನೋ ಎಲ್ಲ ಮಾಡಿಟ್ಬಿಟ್ಟಿದ್ದಾಳೆ ನೋಡಿದ? ನಾ ಹೇಳಲಿಲ್ಲ ತಂದು ಶರ್ಬತ್. ಏನಾಯ್ತಮ್ಮ? ಏನಾಯ್ತು ಶಾಂತಿ? ಶಾಂತಿ ಯಾಕೆ? ಶಾಂತಿ ಏನಾಯ್ತು? ಏನಿಲ್ಲ ಅಂದ್ರೆ ಏನಿಲ್ಲ, ಸ್ವಲ್ಪ ತಲೆ ಸುತ್ತ. ಇದಕ್ಕಿದ್ದಾಗ ಫೇಂಟ್ ಆಗ್ಬಿಟ್ರು ಸರ್. ತಕ್ಷಣ ಬರ್ತೀರ ಡಾಕ್ಟ್ರೆ? ಹಾ, ಥ್ಯಾಂಕ್ ಯು. Thank you.
ಊಟ ಕೇಳಿ. ಅದಕ್ಕೆ ಬೇಡ ಹೋಗು. ಯಜಮಾನ್ರೆ, ನೀವು ಹೀಗಿರೋದು ಸರಿಯಲ್ಲ. ಏ ತಲೆಯೆಲ್ಲ ಹರಟ್ಬೇಡ ಕಣೋ, ಹೇಳಿದಷ್ಟು ಮಾಡು. ಯಜಮಾನ್ರೆ, ನಿಮ್ಮ ಆಳಾಗಿತ್ಕೊಂಡು ಎಲ್ಲ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಹೋಗ್ತಾ ಇರೋ ದಾರಿನ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಏನೋ ಗೊತ್ತು ನನ್ನ ದಾರಿ? ನನಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ ಯಜಮಾನ್ರೆ. ಎಲ್ಲ ಗೊತ್ತಿದೆಯ ಅಂದ್ರೆ ಏನೋ? ಸರ್, ನೀವು ಮಾಡ್ತಾ ಇರೋದು ಹೋಟೆಲ್ ರೊಮೇನಾ ಮ್ಯಾನೇಜರ್ ಕೆಲಸ ಮಾತ್ರ ಅಲ್ಲ, ಹಣದಾಸೆಗೋಸ್ಕರ ಇನ್ನೂ ಒಂದು ಅಪಾಯಕರವಾದ ಉದ್ಯೋಗನೂ ಹಿಡಿದಿದ್ದೀರಿ. ಎಲ್ಲ ರಾಸ್ಕರ್ ಅಂದ್ರೆ ನಿನಗೆಲ್ಲ ಗೊತ್ತು. ನನ್ ಗುಟ್ಟೆಲ್ಲ ಗೊತ್ತಿದ ಮೇಲೆ, ಗೊತ್ತಿದ್ಮೇಲೆ ನೀನು ಬದುಕಿರ್ಕೊಡ್ದು, ಯಾರು ಬದುಕಿರ್ಕೊಡ್ದು. ಹಲೋ, ಅಪ್ಪ ಸದ್ಯ ನೀವಾ? ಹಾ ಹಾ ಶಾಂತಿ, ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಮರಕೆರೆಗೆ ಹೋಗ್ಬೇಕಾಗಿದೆ. ಬರೋದಕ್ಕೊಂದು ಮೂರ್ನಾಲ್ಕು ದಿವಸ ಆಗುತ್ತೆ. ಇದನ್ನ ತಿಳಿಸೋದಕ್ಕೋಸ್ಕರ ಈ ಹೊತ್ತಿನಲ್ಲಿ ನಿಮಗೆ ತೊಂದರೆ ಕೊಡಬೇಕಾಗಿ ಬಂತು. ಮಡಿಕೇರಿ ಬೇಡಿ ಬೇಡಿ, ನೀವು ಬಂದು ಬೆಳಿಗ್ಗೆ ನನ್ನ ನೋಡ್ಕೊಂಡೇ ಹೋಗ್ಬೇಕು. ಯಾಕೆ ಶಾಂತಿ, ಹುಷಾರಾಗಿದೆಯಾ ತಾನೆ? ನನ್ಗೇನು ಧಾಡಿ ಅಂದ್ರೆ, ನಾನು ಚೆನ್ನಾಗೇ ಇದ್ದೀನಿ. ಎಲ್ಲೋಡಿ ಸ್ವಲ್ಪ ಹೊತ್ತಿನಲ್ಲಿ ಆ ದಾಡಿ ಮುಖವಾಡದವನಿದ್ದಾನಲ್ಲ, ಅವನು ನಮ್ಮನೆಗೆ ಬಂದಿದ್ದ. ಏನ ದಾಡಿ ಮುಖವಾಡದ ನಮ್ಮನೆಗೆ ಬಂದಿದ್ನೆ? ಹ್ಞೂ, ಬಂದು ನಮ್ಮ ಸರ್ವೆಂಟ್ ಸೋಮು ಇಲ್ಲ ಅವನ ಕೊಲೆ ಮಾಡಿಬಿಟ್ಟ. ಏನೋ ಸೋಮನ ಕೊಂದು ಬಿಟ್ನೆ? ಹೌದು ಅಂದ್ರೆ, ಕೊಲೆ ಮಾಡಿ ಅವನ ಹೆಣನ ನಮ್ಮ ಬಾವಿಲ್ಲೇ ಹಾಕೋಗಿದ್ದಾನೆ. ಏನ್ ತಮಾಷೆ ಮಾಡ್ತಾ ಇದೀಯ ಶಾಂತಿ? ಅಯ್ಯಯ್ಯೋ, ನನ್ನ ಮಾತು ನಂಬಿ ಅಂದ್ರೆ ಸತ್ಯವಾಗಿ ನೀವಿಲ್ಲಿ ಬನ್ನಿ, ಅದಕ್ಕೆ ಆಧಾರಗಳು ಬೇಕಾದ್ರೆ ನಾನು ತೋರಿಸ್ತೀನಿ. ಆ ಬರ್ತಿರ್ತಾನೆ. ಸರಿ, ಏನು ಇನ್ಸ್ಪೆಕ್ಟರ್, ಬೆಳಗ್ಗೆ ಇಷ್ಟೊತ್ತಿನಲ್ಲಿ ಈ ಡ್ರೆಸ್ ನಲ್ಲಿ ಇಲ್ಲಿದ್ದೀರಿ? ಒಂದ್ ಸಣ್ಣ ಬೀಗದ ಕೈ ಕಳೆದು ಹೋಗಿದೆ, ಬಟ್ಟೆ ಒಣಗಿ ಹಾಕೋ ಜಾಗ ಅಲ್ವೇ ಇದು? ಇಲ್ಲೇನಾದ್ರೂ ಬಿದ್ದು ಹೋಗಿದೆಯೋ ಏನೋ. ಕಾಫಿ ಐತೆ ನಿಂದು? ಯಾರಿಗೆ ಬೇಕಾಗಿದೆ ಕಾಫಿ? ಯಾರಿಗೆ ಬೇಕಾಗಿದೆ ಕಾಫಿ? ನನಗೆ ಬೇಕಾಗಿದೆ. ರೆಡಿ. ನೀನು ಸುಮ್ಮನೆ ಭಯಪಡ್ತಾ ಇದ್ದೀಯ ಶಾಂತಿ. ನಾನು ಬಾವಿ ಹತ್ರ ಎಲ್ಲ ಪರೀಕ್ಷೆ ಮಾಡಿ ನೋಡಿದೆ, ಅಂತಹ ಚಿಹ್ನೆಗಳೇನು ಕಾಣಲಿಲ್ಲ. ಏನು ಕಾಣಲಿಲ್ಲ? ನಾನು ಕಣ್ಣಾರ ನೋಡಿದೆ ಅಂದ್ರೆ ನನ್ನ ನಂಬಿ. ಇದ್ರ ನಂಬಿಕೆ ಅಪನಂಬಿಕೆಗಳೇನು ಬಂತು ಶಾಂತಿ? ಬನ್ನಿ. ಎಲ್ಲ ಸರಿಯಾಗಿ ಇದೆಯಲ್ಲ ಶಾಂತಿ? ರಾತ್ರೆಲ್ಲೋ ನೀನು ಕನಸು ಕಂಡಿದ್ಯಾ ಅಂತ ಕಾಣ್? ಇಲ್ಲಾಂದ್ರೆ ಖಂಡಿತ ಇಲ್ಲ. ನನ್ನ ಆಣೆಗೂ ದೇವ್ರ ಆಣೆಗೂ ನನ್ನ ಕಣ್ಣಿಂದ ನೋಡಿದೆ. ಆ ಬೇಕಾದ್ರೆ ಸೋಮು ಎಲ್ಲಿಂದ ಕೇಳೋಣ, ಆಗ್ಲಾದ್ರೂ ಗೊತ್ತಾಗುತ್ತಲ್ವೇ. ಸೋಮು ಯಾಕಣ್ಣ?
ಯಾಕೆ ಅತ್ತಿಗೆ ಗರಬಡ್ದ ನಿಂತಿದ್ದಾಳೆ ನೋಡು ಮನು? ಯಾಕೋ ನಮ್ಮ ಶಾಂತಿ ಮನಸ್ಸು ಸ್ಥಿಮಿತದಲ್ಲಿಲ್ಲ. ನಿನ್ನೆ ರಾತ್ರಿ 2 ಗಂಟೆಯಲ್ಲಿ ಆ ದಾಡಿ ಮುಖ ಹೊಡೆದು ನಮ್ಮ ಮನೆಗೆ ಬಂದಿದ್ದಂತೆ. ನಮ್ಮ ಸೋಮನ ಕೊಲೆ ಮಾಡಿ ನಮ್ಮ ಮನೆ ಬಾವಿಲೇ ಹಾಕಿ ಹೋಗಿದ್ದಾನೆ ಅಂತ ಏನೇನೋ ಹೇಳ್ತಾ ಇದ್ದಾಳೆ. ಏನು ದಾಡಿ ಮುಖ ಹೊಡೆದು ನಮ್ಮನೆ ಬಂದಿದ್ದೆ ಸೋಮನ ಕೊನ್ನೆ? ನಿಜ ನಿಜ, ನಾನೇ ಕಣ್ಣಿಂದ ನೋಡ್ದೆ. ಸುಮ್ ಸುಮ್ನೆ ಹೇಳಕ್ ನನ್ಗೇನು ಹುಚ್ಚೇನು? ಹೌದಣ್ಣ, ನೀನ್ ಹೇಳಿದ್ ಕರೆಕ್ಟು. ನಿನ್ನೆ ರಾತ್ರಿ ಅತ್ತೆ ಕಣವರ್ಸ್ತಾ ಇದ್ದು ನನ್ನ ರೂಮ್ಗೆ ಕೇಳಿಸ್ತಾ ಇತ್ತು. ಆಕೆಗೆ ದೇಹದಲ್ಲಿ ರಕ್ತ ಪುಷ್ಟಿ ಚೆನ್ನಾಗಿಲ್ಲ ನೋಡು, ಅದಕ್ಕೆ ಆಕೆ ಬದಲು ಹೇಗಾಗೋ ಕೆಲಸ ಮಾಡ್ತಾ ಇದೆ ಅಂತ ಕಾಣುತ್ತೆ. ಇಲ್ಲ, ನನ್ಗೇನಾಗ್ಲಿಲ್ಲ, ನನ್ ಬುದ್ಧಿ ಸರಿಯಾಗೇ ಇದೆ. ಸಾಕು ಸುಮ್ನಿರೋ. ಶಾಂತಿ, ಅವನ ವಿಷಯ ನಿನ್ ಗೊತ್ತೇ ಇದೆಯಲ್ಲಮ್ಮ, ಬಾ ಹೋಗೋಣ. ಬಾಮ್ಮ. ಇದುವರೆಗೂ ಯಾವ ಹುಡುಗಿನ ಹಿಡಿದ್ರು ಡಿಟ್ಯಾಚ್ ಆಗಿ ಅಂತ ಇದ್ರು, ಈಗ ಅಕಸ್ಮಾತ್ ಒಂದ್ ಹುಡುಗಿ ಅಟ್ಯಾಚ್ ಆಗಿದ್ದಾಳೆ. ನೈಲಾನ್ ಸೀರೆ ನೈಲಾನ್ ಸೀರೆ ಅಂತಾಳೆ, ತಂದು ಕೊಟ್ಟ ಮೇಲೆ ಮದುವೆ ಅಂತಾಳೆ. ಯಾರಮ್ಮ ಅದು? ನನಗೇನಾದ್ರೂ ಗೊತ್ತೇನು ಅವಳ? ಅದೇ ಅಮ್ಮ, ನಮ್ ಗುಲಾಬಿ ಗುಲ್ಶನ್. ಯಾಕೋ ಅಯ್ಯೋ, ನನ್ನ ನಾನೇ ಕುಳ್ಳ ಅಂತ ತಿಳ್ಕೊಂಡು ಅವಳನ್ನ ವಿಚಾರಿಸ್ಕೊಳ್ಳದೆ ಬಿಟ್ಬಿಟ್ಟಿದ್ನಲ್ಲ. ಕರ್ಬೇಡ ಕಣೋ, ಕರ್ಬೇಡ ಕಣೋ. ಕರ್ಬಿ ಕರ್ಬಿನೇ ನಮ್ಮವರೆಲ್ಲ ಹಾಳಾಗಿರೋದು. ಒಬ್ಬರನ್ನೊಬ್ಬರು ತುಳು ಸಾಯಿಸಿ ದೊಡ್ಡವ್ರು ಹೇಳ್ದಂಗ್ ಮಾಡ್ಯಾರೆ. ನೀನು ಕರ್ಬೇಡ ಅಮ್ಮ, ಕರ್ಬೇಡ ಕರ್ಬೇಡ. ಸರಿ, ಈಗ ನೈಲಾನ್ ಸೀರೆಗೆ ಏನ್ ಮಾಡ್ತೀಯ? ಸೋಮು, ನಿಮ್ಮ ಅಮ್ಮನ ಹತ್ರ ಇದೆಯಾ? ನಿಮ್ ಮಕ್ಕಳ ಹತ್ರ ಇದೆಯಾ? ನಿನ್ ತಂಗಿ ಹತ್ರ ಇದೆಯಾ? ನಿಮ್ ದೊಡ್ಡಮ್ಮ, ನಿಮ್ ಚಿಕ್ಕಮ್ಮ? ಸೋಮು, ನಿಂಗೆ ಯಾರಾದ್ರೂ ಪಟಾಣರು ಗೊತ್ತಾ? ಅಡ್ಕಸ್ಬಿ, 100 ರೂಪಾಯಿಗೋಸ್ಕರ ಪಟಾಣ ಹತ್ರ ಹೋಗ್ಬೇಕೇನೋ? ಏ, 100 ರೂಪಾಯಿ ನಾನೇ ಕೊಡ್ತೀನೋ ನಿನಗೆ? ನಿನ್ ದರ್ದ್ ತೀರಿಸ್ಕೊಂಡು ನಿನಗೆ ಯಾವಾಗ ಆಗತ್ತೋ ಹಾಕೊಡು ನನಗೆ. ಎಲ್ಲ ಪತ್ರಾವಳಿ ಪುತ್ರನೇ, ನಿನ್ನ ಹತ್ರ ಎಲ್ಲಿಂದ ಬಂತು 100 ರೂಪಾಯಿ ಕೊಡೋ ಅಷ್ಟಮ್ಮು? ನಿನ್ನೆ ನಾಟಕದಲ್ಲಿ ಪಾರ್ಟ್ ಮಾಡಿದ್ದೆ, ಚಿಕ್ಕ ಯಜಮಾನ್ರು ನನ್ ಪಾರ್ಟ್ ನೋಡಿ ಸಂತೋಷ ಬಿದ್ದು ಬಹುಮಾನ ಅಂತ 200 ರೂಪಾಯಿ ಕೊಟ್ರು. ಇದನ್ನೇ ದೊಡ್ಡ ವಿಷಯ ಅಂತ ಯಾರ ಹತ್ರನು ಹೇಳ್ಬೇಡ, ನಿನ್ ಗುಲ್ಕನ್ ಗುಲಾಬಿ ಹತ್ರನು ಹೇಳ್ಬೇಡಮ್ಮ. ಏನು ಇಟ್ಮೇಲೆ ಅವರೇ ಕಾಳು. ಆಹಾ, ಗುಲಾಬಿ ಗುಲ್ಕನ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆ ಸೀರೆನೆ ಎಷ್ಟ್ ಚೆನ್ನಾಗ್ ಹೋಗ್ತಾ ಇದೆ. ಏ ಕಳ್ಳ, ಕಾಣ್ದಿದ್ರು ಸುಳ್ಳು ಹೇಳ್ತೀಯಾ? ನಿಜವಾದ ಪ್ರೇಮಿಗೆ ಕಣ್ಣು ಕಿತ್ತಾಕಿದ್ರು ಪ್ರೇಯಸಿ ಕಾಣ್ತಾನೆ ಇರ್ತಾಳೆ. ಗುಲಾಬಿ 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 ಎಷ್ಟಾಸೆ ನೋಡು, ಚೆನ್ನಾಗಿದ್ಯಾ? ನೋಡಿ ಚೆನ್ನಾಗಿದ್ಯಾ? ಎಷ್ಟು ಚೆನ್ನಾಗಿದ್ಯಾ?
ನನ್ನ ಪೊನ್ನೀರು ದ್ರಾಕ್ಷಿ ಬಳ್ಳಿ, ನನ್ನ ಕಣ್ಣಿಗಾಲ ಕುಳ್ಳ, ನನ್ನ ಮದುವೆ ಯಾವಾಗ ನಮ್ಮ ಮದುವೆ? ರಿಜಿಸ್ಟರ್ಗೆ ರೆಡಿ, ಈಗ್ಲೇ ರೆಡಿ. ಗುಲಾಬಿ ಗುಲ್ಕನ್ ಹೋಲ್ಡ್ ಆನ್, ನಿನ್ನ ಹಾಗೆ ಹೊತ್ತಾಟ ಮಾಡಿಸ್ತಾ ಇದೆ. ಹೌದಾ? ನನ್ನ ನೀನ ಶಾಂತಿ, ಯಾಕೆ ಯಾಕೆ ಗಾಬರಿ ಆಗ್ಬಿಟ್ಟೆ? ಏನ್ ಯೋಚನೆ ಮಾಡ್ತಾ ಇದೀಯ? ಆರೋಗ್ಯವಾಗಿದ್ದೀಯ? ಯಾಕೆ ಹಾಗೆ ಕೇಳ್ತಿದ್ದೀರಿ? ನಾನ್ ತುಂಬಾ ಆರೋಗ್ಯವಾಗಿದ್ದೀನಿ. ರಾತ್ರಿ ಹೋದಿದ್ರೆ ಚೆನ್ನಾಗಿ ಬರುತ್ತೆ ತಾನೆ? ಇದ್ರೆ ನೋಡು ನೋಡು, ಅದೇ ನನಗೆ ಅನುಮಾನ. ಶಾಂತಿ, ಈಗ ತುಮಕೂರು ವರ್ಗ ಸಿಗುತ್ತೆ, ಹೊರಟೋಗ್ಬಿಡೋಣವೆ. ಏನಂದ್ರೆ ವರ್ಗವೇ? ಚೆನ್ನಾಗಿದೆ ನೀವ್ ಹೇಳೋದು. ಸೊಸೆ ಬಂದ್ಲು, ದೊಡ್ಡ ಮಗನ್ನ ವರ್ಗದ ನೆವದಲ್ಲಿ ಬೇರೆ ಕರ್ಕೊಂಡು ಹೋಗ್ಬಿಟ್ಲು ಅನ್ಸ್ಕೊಳಕ್ಕ? ಬೇಡ, ಅದ್ ಮಾತ್ರ ಬೇಡ. ಇಲ್ಲ, ಅದೆಲ್ಲ ಕಣೆ ನಾನು ಹೇಳಿದ್ರು. ಅಲ್ಲಿ ನಂದಿ, ಶಿವಗಂಗೆ, ಸಿದ್ಧಗಂಗೆ ಅಂತ ಬಹಳ ಉತ್ತಮವಾದ ವಾತಾವರಣ, ನಿನ್ನ ಮನಸ್ಸು ಸರಿ ಹೋಗುತ್ತೆ. ನನ್ಗೇನಾಗಿದೆ? ಅಯ್ಯೋ ರಾಮ, ಈ ಟ್ರಾನ್ಸ್ಫರ್ ಯೋಚನೆ ನಿಮ್ಗೆ ಯಾಕೆ ಬಂತು? ನಿನಗೆ ಆ ದಾಡಿ ಮುಖವಾಡದವನ ಭ್ರಮೆ ಇನ್ನೂ ಬಿಟ್ಟಿಲ್ಲ. ನನಗವನ ಪತ್ತೆ ಹಚ್ಚಕ್ಕೆ ಇನ್ನೂ ಆಗಿಲ್ಲ. ಯಾಕೆ? ಖಂಡಿತ ಆತನ್ ನೀವೇ ಹಿಡಿತೀರಿ ನೋಡಿ. ಬೇಕಾದ್ರೆ ಹಾಗಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ ಅಂದ್ರೆ ಯಾಕೆಂದ್ರೆ ಆ ಸಂತೋಷ ಶಾಂತಿ, ನನ್ನ ಪ್ರಾಣನಾದ್ರೂ ಪಣವಾಗಿತ್ತು, ನಾನು ಅವನ್ನ ಹಿಡಿದೇ ಹಿಡಿತೀನಿ. ನೋಡು, ನೀನು ಮಾತ್ರ ಹೇಗೆ ಹೇಗೋ ಆಡದೆ ಮನಸ್ಸನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಸಮಾಧಾನವಾಗಿರ್ಬೇಕಷ್ಟೇ. ಅಯ್ಯೋ ಸರಿ, ಅಯ್ಯೋ ಪಯ್ಯೋ ಏನಿದ್ರು ಏನು ಇಲ್ಲ ಅಂದ್ರೆ. ಶಾಂತಿ ಶಾಂತಿ ನನ್ನ ಶಾಂತಿ. ಇಲ್ಲ, ಈ ವಿಷಯ ನವ್ರ ಹತ್ರ ಹೇಳಲೇಬೇಕು ಹೇಳಲೇಬೇಕು. ನನ್ನ ಕೈ ಹಿಡಿಯೋಳು, ನನ್ನ ತಮ್ಮನಲ್ಲಿ ತಪ್ಪಕೊಂಡು ಹಿಡಿದೆ, ನಮ್ಮ ಸಂಸಾರದ ಒಗ್ಗಟ್ಟನ್ನ ಕಾಪಾಡ್ಕೊಂಡು ಬರಬೇಕು. ಹೌದು, ನಾನು ಹೇಳ್ಬಾರ್ದು ನಾನು ಹೇಳ್ಬಾರ್ದು ನಾನು ಹೇಳಲ್ಲ ನಾನು ಹೇಳಲ್ಲ ನಾನು ಹೇಳಲ್ಲ ನಾನು ಹೇಳಲ್ಲ ನಾನು ಹೇಳಲ್ಲ. ನನಗೆ ಹೆಂಡತಿಯಾಗಿ ಬರೋಳು ಈ ಉದ್ಯೋಗಕ್ಕೆ ಒತ್ತಾಸೆಯಾಗಿರ್ಬೇಕು, ಸಾಧ್ಯವಿದ್ದಾಗ ಸಹಾಯನೂ ಮಾಡಬೇಕು. ಹೌದಲ್ಲ, ದಾಡಿ ಮುಖಡ್ದು ನಾವ್ರು ಹಿಡಿದೆ ಹೋದ್ರೆ ಅವ್ರ ಉದ್ಯೋಗಕ್ಕೆ ಕಳಂಕ ಬರುತ್ತೆ. ಏನಾದ್ರೂ ಆಗ್ಲಿ ನಾನು ಹೇಳಲೇಬೇಕು ನಾನು ಹೇಳಲೇಬೇಕು ನಾನು ಹೇಳ್ಬಿಡ್ತೀನಿ ನಾನು ಹೇಳ್ಬಿಡ್ತೀನಿ ಹೌದು ನಾನು ಹೇಳ್ಬಿಡ್ತೀನಿ. ಇದೇನ್ ಮನೋ, ಮನೆಯಿಂದ ಇಷ್ಟು ಬೇಗ ಹೊರಟ್ಬಿಟ್ಟೆ? ನೀನ್ ಈಗ ಬರ್ತಾ ಇದೀಯ, ಒಂದ್ ಕಪ್ಪು ಒಂದ್ ಬಿಳುಪು. ಪ್ರತಿದಿನ ರಾತ್ರಿ 2 ಗಂಟೆಗೆ ಸರಿಯಾಗಿ ಆ ದಾಡಿ ಮುಖವಾಡ ನಮ್ಮ ಕಾಂಪೌಂಡ್ ಬೆಳೆಸ್ಕೊಂಡು ಅಲ್ಲಿ ದೂರದಲ್ಲಿ ಒಂದು ಪಾಳು ಮಂಟಪ ಇದೆ ನೋಡಿ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಕಾಯ್ಕೊಂಡಿರ್ತಾನೆ, ಈತ ಅವನಿಗೆ ಒಂದು ಬ್ರೀಫ್ ಕೇಸ್ ಇಲ್ಲ ಅದನ್ನ ಕೊಟ್ಟು ಬರ್ತಾನೆ. ಆಮೇಲೆ ಹೌದೇನು? ಹ್ಮ್,
ಸರಿ, ಅದನ್ನ ಆಮೇಲೆ ಯೋಚನೆ ಮಾಡೋಣ. ಎಲ್ಲಿ ಆ ನಿನ್ ಟಾನಿಕ್ ಬಾಟ್ಲಿ ತಗೊಂಡ್ ಬರೋಣ. ನೀವು ನಂಬಲ್ಲ ರೀ, ನನ್ ಮಾತು ಕೇಳಿ. ಬೇಕಾದ್ರೆ ಇವತ್ ರಾತ್ರಿ 2 ಗಂಟೆಗೆ ಇಲ್ಲಿ ಬಂದಿರಿ, ನಾನು ತೋರಿಸ್ತಾ ಇದ್ರೆ ಆಗ ಕೇಳಿ. ಶಾಂತಿ, ದಾಡಿ ಮುಖವಾಡದವನಷ್ಟು ಸುಲಭವಾಗಿ ಸಿಕ್ಕು ಹಾಗಿದ್ರೆ ನಾವಿಷ್ಟು ದಿವಸ ಕಷ್ಟಪಟ್ಟು ನಾಚಿಗೆ ಅಡಿಗೆ ನಾಲ್ಗೆ ಹಿಡ್ಕೊಂಡು ಪ್ರಾಣ ಬಿಡಬೇಕಾಗತ್ತೆ ಅಷ್ಟೇ. ನಿಮ್ಗೊಂದು ಸುದ್ದಿ ಹೇಳಬೇಕಾಗಿತ್ತಲ್ಲ ಸರ್. ಏನ್ ಸಮಾಚಾರ, ಹೇಗಿದ್ದಾರೆ ನಮ್ಮ ಮಾವನವರು? ಅವರೆಲ್ಲ ಕ್ಷೇಮವಾಗಿದ್ದಾರೆ. ನಿಮ್ ಮನೆ ಸೋಮು ಇದಾನಲ್ಲ ಸರ್, ಅವನ ತಿನ್ನೋ ಕಷ್ಟ ಸುಖ ಹೇಳ್ಕೊಂಡು ಎಲ್ಲಾದ್ರೂ ಸಾಲ ಕೊಡ್ಸುಂದ್ರೆ 100 ರೂಪಾಯಿನ ಅಲಕ್ಷವಾಗಿ ಎತ್ಬಿಟ್ಟ. ಎಲ್ಲೋ ಬಂದ್ ಇಷ್ಟೊಂದು ದುಡ್ಡು ಅಂದ್ರೆ ನಾಟಕದಲ್ಲಿ ಪಾರ್ಟ್ ಮಾಡಿದೆ, 200 ರೂಪಾಯಿನ ಚಿಕ್ಕ ಯಜಮಾನರು ಬಹುಮಾನ ಕೊಟ್ಟುಕೊಂತಾನೆ. ನಾಟಕದಲ್ಲಿ ಪಾರ್ಟ್ ಮಾಡಿದ್ನೆ 200 ರೂಪಾಯಿ. ನಾನಿನ್ ಬರ್ತೀನಿ ಸರ್. ಪೊಲೀಸ್ ಕಮಿಷನರ್ ಆಫೀಸ್ ಏನು? ಹೌದು, ಏನ್ ಸಮಾಚಾರ ಸರ್? ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು ಚಂದ್ರಯ್ಯನ ಅವ್ರ ಬಂಗ್ಲೆ ಹಿಂದೆ ಒಂದು ಪಾಳ್ ಮಂಟಪ ಇದೆ, ಗೊತ್ತೇನು? ಗೊತ್ತು, ಏನಲ್ಲಿ? ಅಲ್ಲಿ ಪ್ರತಿದಿನ ರಾತ್ರಿ 2 ಗಂಟೆಗೆ ಸರಿಯಾಗಿ ಆ ದಾಡಿ ಮುಖವಾಡ್ದೊಂದು ಬರ್ತಾನೆ ಸರ್. ನೀವು ಬಲವಾದ ಪೊಲೀಸ್ ಏರ್ಪಾಡು ಮಾಡಿದ್ರೆ ಆತನ ಸುಲಭವಾಗಿ ಹಿಡಿದ್ ಬಿಡ್ಬಹುದು. ಹೌದು. ಥ್ಯಾಂಕ್ ಯು, ಇಷ್ಟು ಬಾರಿ ವರ್ತಮಾನ ತಿಳಿಸಿ ತುಂಬಾ ಉಪಕಾರ ಮಾಡಿದ್ದೀರಿ. ದಯವಿಟ್ಟು ತಾವ್ ಯಾರು ಅನ್ನೋದನ್ನ ಹೇಳ್ತೀರಾ? ನಾನು ಗಂಡ ಕೆಲಸಕ್ಕೆ ಪೊಲೀಸ್ ಡ್ರೆಸ್ ತರಿ ಅಲ್ವೇನ್ರ? ನಿನ್ ಜನ್ಮಕ್ಕೆ ಅಷ್ಟು ¶¶
ಗೊತ್ತು. ಇಷ್ಟೊತ್ತಿಗೆ ಬಂದ್ರೆ ಆ ದಾಡಿ ಮುಖಾಡ್ದವನ್ ಹಿಡಿಬಹುದು ಅಂತ ಪೊಲೀಸರು ಯಾರು ಫೋನ್ ಮಾಡಿದ್ರು ಅನ್ನೋದು ನನಗೆ ಗೊತ್ತು. ಯಾರು ಯಾರದು ಹೇಳು, ನೀನು ಹೇಳುವವರೆಗೂ ನಾನು ಬಿಡೋದಿಲ್ಲ. ಯಾರದು? ನಾನು ಹೇಗೆ ಹೇಳಮ್ಮ, ಹೇಳೋದಕ್ಕೆ ನಾಲ್ಗೆ ನಾಚ್ಕೋತಾ ಇದೆ, ಹೇಳದಿದ್ರೆ ಎದೆ ಹೊಡೆದು ಹೋಗುತ್ತೆ. ನಾನು ಏನು ಮಾಡ್ಲಮ್ಮ, ನಾನು ಏನು ಮಾಡ್ಲಿ? ನೀನು ಹೇಳಲೇಬೇಕು, ಯಾರು ಪೊಲೀಸ್ಗೆ ಫೋನ್ ಮಾಡಿದ್ದು ಹೇಳೋ. ಯಾರು? ನಾನು. ದಿನ ರಾತ್ರಿ 2 ಗಂಟೆ ಹೊತ್ತಿನಲ್ಲಿ ದಾಡಿ ಮುಖವಾಡದವನು ಅಲ್ಲಿ ಹೋಗ್ತಾ ಇದ್ದದನ್ನು ಕಂಡು ನಾನೇ ಫೋನ್ ಮಾಡಿದ್ದು. ಈ ವಿಚಾರ ನಿನ್ನ ಗಂಡನಿಗೆ ಯಾಕಮ್ಮ ತಿಳಿಸ್ತಿಲ್ಲ? ತಿಳಿಸ್ದೆ ಮಾವ, ಅವ್ರು ನಂಬಲಿಲ್ಲ. ಮೇಲಧಿಕಾರಿಗಳಿಗಾದ್ರೂ ತಿಳಿಸಿದ್ರೆ ನಂಬ್ತಾರೇನೋ ಅಂತ ಫೋನ್ ಮಾಡಿದೆ. ಅಬ್ಬಾಬಾಬಾಬಾ, ಇನ್ನೂ ಇವಳು ಯಾರ್ಯಾರನ್ನ ದಾಡಿ ಮುಖವಾಡ್ದವನು ಅಂತ ಅರೆಸ್ಟ್ ಮಾಡಿಸ್ತಾಳೋ ನಾ ಬೇರೆ ಕಾಣೆ. ಇನ್ನೊಂದು ಕ್ಷಣ ಇವಳು ಈ ಮನೆಯಲ್ಲಿ ಇಳ್ಕೊಂಡು. ಇದೇನ್ ಪಾರ್ವತಿ, ಶಾಂತಿ ಫೋನ್ ಮಾಡಿದ್ರೆ ನನಗೇನು ತಪ್ಪು ಕಾಣಲಿಲ್ಲ, ಯಾವ ಸಮಯ ಬೇಕಾ ಇದ್ದಿ? ಹೌದ್ರಿ ಹೌದು, ಸೊಸೆ ಒಳ್ಳೆವಳು, ಅತ್ತೆ ಕೆಟ್ಟವಳು, ಏನಾದ್ರೂ ಆಗ್ಲಿ ಇವಳು ನನ್ನ ಕಣ್ಣೆದುರಿಗೆ ಇರ್ಕೊಡ್ದು. ಇದ್ರೆ ನಾನು ಹುಚ್ಚಿ ಆಗ್ಬಿಡ್ತೀನಿ, ನಾನು ಹುಚ್ಚಿ ಆಗ್ಬಿಡ್ತೀನಿ, ಇವಳು ಇರ್ಕೊಡ್ದು. ಕುಮಾರ್ ಬಂದ್ಯಾಪ್ಪ? ಯಾಕಮ್ಮ, ಏನ್ ಮಾಡಿದ್ದು ಶಾಂತಿ? ಇದ್ದಕ್ಕಿದ್ದಾಗೆ ಅತ್ತೆ ಆಗೋಗ್ಬಿಟ್ಟಿದ್ಯಲ್ಲ ನೀನು. ನಿನ್ನೆ ಆ ದಾಡಿ ಮುಖವಾಡ್ದವನು ಅಂತ ಅರೆಸ್ಟ್ ಮಾಡಿದ್ರಂತೆ, ನಿಜವೇನಪ್ಪ? ಹ್ಮ್ ಹೌದಮ್ಮ, ನಿಜಾಂಶ ಗೊತ್ತಾದ್ಮೇಲೆ ಬಿಟ್ಬಿಟ್ರು. ಇಷ್ಟಕ್ಕೆಲ್ಲ ಕಾರಣ ನಿನ್ ಹೆಂಡತಿ ಕಣು. ಇವಳಿಗಿರೋ ವ್ಯಾಧಿಲಿ ಯಾರ್ಯಾರನ್ನ ಜೈಲಿಗೆ ಹಾಕ್ತಾಳೋ, ಯಾರ್ಯಾರನ್ನ ನೇಣ ಹಾಕ್ತಾಳೋ ಗೊತ್ತಿಲ್ಲ. ಮೊದಲು ಇವಳನ್ನ ಇವರಪ್ಪನ ಮನೆಗೆ ಕಳಿಸ್ಕೊಡು, ಈ ನಿಮಿಷದಲ್ಲಿ ಈ ಮನೆಯಿಂದ ಹೊರಟು ಹೋಗ್ಬೇಕು. ಪಾರ್ವತಿ, ಶಾಂತಿ ಹಿಡಿದ ಭ್ರಮೆ ಈಗ ನಿನ್ ಹಿಡಿಕೋತ ಕಾಣುತ್ತೆ. ಕುಮಾರ್ ಸುಖವಾಗಿ ಬಂದ್ ಮನೆ ಸೇರದ್ನಲ್ಲ, ಇನ್ಯಾಕೆ ಶಾಂತಿ ಮನೆ ಬಿಟ್ಟು ಹೋಗ್ಬೇಕು? ಬೇಡ ಬೇಡ, ಅವಳು ಈ ಮನೆ ಬಿಟ್ಟು ಹೋಗೋದೇ ಬೇಡ. ನೀವು 3 ಜನ ಸುಖವಾಗಿ ಇಲ್ಲೇ ಇರಿ, ನಾನು ನನ್ನ ಮನೆನೇ ಈ ಮನೆ ಬಿಟ್ಟು ಹಾಳಾಗಿ ಹೋಗ್ತೀವಿ. ಬರ ಇಲ್ಲಿ, ಇನ್ನೊಂದು ನಿಮಿಷ ಈ ಮನೆಯಲ್ಲಿದ್ರೆ ನನ್ನ ಎದೆ ಹೊಡೆದು ಪ್ರಾಣನೇ ಹೋಗುತ್ತೆ. ನಡೆಯು ಅಮ್ಮ, ನೀನೀ ಮನೆ ಬಿಟ್ಟು ಹೋಗ್ಕೊಡುದು, ಶಾಂತಿ ಹೋಗೋದೇ ಸರಿ. ಶಾಂತಿ ಉಟ್ಟು ಬಟ್ಟೆಯಲ್ಲಿ ನಿಂತು ನಿಲ್ಲುವಲ್ಲಿ ಮೊದಲು ಹೊರಡು ಇಲ್ಲಿಂದ ಹೇಳ್ತೀನಿ. ಏನು ಅಂದ್ರೆ ಏನಿದೆಲ್ಲ, ನನ್ ಯಾಕೆ ಹುಚ್ಚ ನಾಯಿ ಮನೆಯಿಂದ ಆಟ ಆಗಾಡ್ತಿದ್ದೀನಿ? ನಾನೇನ್ ಅಪರಾಧ ಮಾಡಿದೆ ಅಂತ ನನ್ನ ಬಾಳನ್ನು ಹಾಳು ಮಾಡ್ತಿದ್ದೀನಿ? ಶಾಂತಿ ಬಾ ಹೋಗೋಣ. ಹ್ಮ್ ಬಾ. ಶಾಂತಿ ಅಚ್ಚುಕಟ್ಟಾಗಿ ಉಂಡುಟ್ಟು ನಗನಗ್ತಾ ಇರ್ಬೇಕಾದ ವಯಸ್ಸಿನಲ್ಲಿ ಹೀಗೆ ಹತ್ತು ಹತ್ತು ಮನಸ್ಸಿಗೆ ಘಾಸಿ ಮಾಡ್ಕೊಂಡ್ರೆ ತುಂಬಾ ಅಪಾಯ ಶಾಂತಿ. ಆಗ್ಲಿ ಬಿಡಪ್ಪ, ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಧೈರ್ಯವಿಲ್ಲದೆ ಹೇಳಿ ನಾನು ಹೀಗೆ ಸ್ವಲ್ಪ ಸ್ವಲ್ಪವಾಗಾದ್ರೆ ಸತ್ತೋಗ್ತೀನಿ. ಅಯ್ಯಯ್ಯೋ ಹಾಗೆಲ್ಲ ಮಾತಾಡ್ಬೇಡಮ್ಮ. ಹಾಳು ಹಣದಾಸೆಯಿಂದ ನಾನು ಸಂಪಾದಿಸಿರೋ ನರಕದಲ್ಲಿ ನನಗಿರೋ ಒಂದೇ ಒಂದು ಆಶಾ ಕಿರಣ ನೀನು. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ. ಇನ್ನೇನ್ ಮಾಡ್ಲಪ್ಪ, ಎಲ್ಲ ಹೆಣ್ಮಕ್ಳ ಹಾಗೆ ಬಾಳು ಬದುಕ್ಬೇಕು ಅನ್ನೋ ಆಸೆ ನನಗೂ ಬೆಟ್ಟದಷ್ಟಿತ್ತು. ಏನ್ ಮಾಡೋದು, ಆ ದಾಡಿ ಮುಖವಾಡದಿಂದ ನನ್ ಬಾಳೆ ಹಾಳಾಗೋಯ್ತಪ್ಪ. ಏನು ದಾಡಿ ಮುಖವಾಡದವನಿಂದ? ಹೌದಪ್ಪ, ನನ್ ಮೇಲೆ ಅವನ್ ಕಣ್ಣು ಬಿದ್ದಿದೆ. ನಾನ್ ಸುಟ್ಟು ಬೂದಿ ಆಗೋವರೆಗೂ ಅವನ್ ಸುಮ್ನೆ ಬಿಡಲ್ಲಪ್ಪ. ದಾಡಿ ಮುಖವಾಡ, ದಾಡಿ ಮುಖವಾಡ, ಅವನ ವಕ್ರದೃಷ್ಟಿ ಓಡಿ ನನ್ನ ಮಗಳ ಜೀವನಕ್ಕೂ ತಗತ್ತೆ. ನಾನು ಎಸ್ ಎಷ್ಟು ಮಾತಾಡುದು, ಎಸ್ ಎಷ್ಟು? ಸಾರ್ ಸಾರ್, ಬೈಲಪ್ಪನ ರಸ್ತೆಯಲ್ಲಿ ಬಂದ್ರೆ ಎಡಗಡೆ 2ನೇ ರಸ್ತೆಯಲ್ಲಿ ಒಂದ್ ದೊಡ್ಡ ಬಾಳ್ಮನೆ ಇದೆ, ನಿಮ್ಮ ಮಾವನವರು ಇಲ್ಲೇ ಇದ್ದಾರೆ.
ಬೇಗ ಬನ್ನಿ ಸರ್, ಮುಖ್ಯವಾದ ವಿಷಯ ಸರ್, ಬೇಗ ಬನ್ನಿ ಸರ್. ಆಗ್ಲಿ ಏನ್ ಶಂಕರಪ್ಪ, ಬಹಳ ವರ್ಷಗಳ ಮೇಲೆ ದಯಮಾಡಿಸಿದಿರಿ. ಬರೋ ಹಾಗ ಮಾಡಿದ್ರೆ ನಾ ಬರ್ಬೇಕಾಗ್ ಬಂತು. ನನ್ನ ಮಗಳ ಬಹಳ ಅಶಾಂತಿಗೆ ನೀನೇ ಕಾರಣ ಆಗ್ತೀಯ ಅಂತ ತಿಳಿದಿದ್ರೆ ನಿನ್ನ ಪ್ರಾಣ ಇದುವರೆಗೂ ನಾನು ಉಳಿಸ್ತಾ ಇರಲಿಲ್ಲ. ಚಂದ್ರಪ್ಪ, ಹಿಂದೆ ಕಳ್ಳನೋಟ ವ್ಯವಹಾರದಲ್ಲಿ ನಾನು ನೀನು ಭಾಗಸ್ಥರಲ್ಲ. ಆ ದಾಕ್ಷಿಣ್ಯಕ್ಕೆ ನಿನ್ನ ಕೊಬ್ಬಿದ ಮಾತುಗಳನ್ನ ಕ್ಷಮಿಸಬೇಕಾಗಿದೆ. ಸುಮ್ಮನೆ ಹೊರಟೋಗ. ಹೋಗೋ ಕಲ ಬಂದಿರೋದು ನನ್ನ ಮಗಳ ನೆಮ್ಮದಿಗೆ ಅಡ್ಡಿ ಬರಲ್ಲ ಅಂತ ನಿನ್ನಿಂದ ಭರವಸೆ ತೆಗೆದುಕೊಳ್ಳೋದಕ್ಕೆ. ಅದು ಸಾಧ್ಯ ಇಲ್ಲ ಅಂದ್ರೆ ನಿನ್ನ ಕೊಂದು ದಾರಿ ಮುಖಾರ್ದ ಗುಟ್ಟನ್ನೆಲ್ಲ ಮಾಡೋಕೆ. ನನ್ನನ್ನ ನೀನ್ ಕೊಳ್ಳೋದೆ, ಮುಂಚಿತವಾಗಿ ಏರ್ಪಾಡು ಮಾಡ್ಕೊಳ್ಳದೆ ಇಲ್ಲಿಗೆ ನೀನ್ ಬಂದದ್ದೇ ದೊಡ್ಡ ಅಪರಾಧ. ಪದ್ಧತಿ ಪ್ರಕಾರ ಸಾಯ್ಬೇಕಾದವನು ನೀನು. ನಾನು ನೀನು ನೋಡಿಬಿಡೋಣ. ವಿಚಿತ್ರ ಪ್ರಪಂಚದಲ್ಲಿ ಯಾವ ಘಳಿಗೆ ಸುಖ, ಯಾವ ಘಳಿಗೆ ದುಃಖ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿರ್ಣಯಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ಹೇಳ್ತಿದ್ದೀರಿ? ಯಾರೇ ಆಗಿರ್ಲಿ ಶಾಂತಿ, ಈಗ ಹೊರಗಿನವ್ರು ಯಾಕೆ? ನನ್ನ ಮುದ್ದು ತಮ್ಮ ಮನೋಹರ್, ಅವನ ಮೇಲೆ ನನ್ನ ಸಂಶಯ. ಹೌದಾ? ಕಣ್ಣಾರೆ ಕಂಡಿದ್ದೇನೆ ಹೇಳಿದೆ. ತಲೆ ಸರಿ ಇಲ್ಲ ಅನ್ಸ್ಕೊಳ್ಬೇಕಾಯ್ತು. ಪ್ರತಿದಿನ ಕಾಣ್ತಾ ಇದ್ದ ದೃಶ್ಯನ ಪೊಲೀಸ್ನವ್ರಿಗೆ ತಿಳಿಸ್ದೆ. ಅತ್ತೆ ಮನೆಯಿಂದಲೇ ಹೊರಬಿಡ್ಬೇಕಾಯ್ತು. ಈಗ ತಂದೆನ್ ಕಳ್ಕೊಂಡು ತಬ್ಬಲಿಯಾಗಿ ನಿಂತ ಹೇಳ್ತಾ ಇದ್ದೀನಿ. ನೋಡಿ, ಆ ದಾಳಿ ಮುಖವಾಡ ಬೇರೆ ಯಾರು ಅಲ್ಲ, ಮನೋಹರ. ಮನೋಹರೇ ಆ ದಾಳಿ ಮುಖವಾಡ. ಅದಕ್ಕೆ ನನ್ನ ಈ ಎರಡು ಕಣ್ಣುಗಳೇ ಸಾಕ್ಷಿ. ಪಾಪ ಕುತ್ಕೋ. ಇಲ್ಲಮ್ಮ. ಏನು ನೋಡ್ತಾ ಇದೀಯ? ಅವನಿಲ್ಲಮ್ಮ. ಮನು? ಮನುನೇ ಮನೆಯಲ್ಲಿಲ್ಲ. ಯಾಕೆ? ನಾನವನ್ನ. ನೀನವನ್ನ ಹೇಳಪ್ಪ. ಅಮ್ಮ, ನಾನು ಅವನ ಅರೆಸ್ಟ್ ಮಾಡ್ಬೇಕಾಗಿದೆ. ಮನೋನ, ನೀನು ಅರೆಸ್ಟ್ ಮಾಡ್ಬೇಕೆ? ತಮಾಷೆ ಮಾಡ್ತೀಯೇನೋ? ತಮಾಷೆ ಅಲ್ಲಮ್ಮ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನೀಗ ಮನೋನ ಅರೆಸ್ಟ್ ಮಾಡಲೇಬೇಕು. ಕುಮಾರ್,
ಏನ್ ನೀನ್ ಹೇಳ್ತಾ ಇರೋದು? ಏನೋ ನಿನಗೂ ನಿನ್ ಹೆಂಡತಿ ಆಗಿ ಬುದ್ಧಿ ಭ್ರಮಣೆ? ಏನೋ ಬುದ್ಧಿ ಭ್ರಮಣೆ ಅಲ್ಲಮ್ಮ, ಕರ್ತವ್ಯದ ಪ್ರೇರಣೆ. ಮನುನ ಅರೆಸ್ಟ್ ಮಾಡಬಹುದಾದಷ್ಟು ಸಂಶಯ, ಅದಕ್ಕೆ ತಕ್ಕ ಬಲವಾದ ಆಧಾರ ಎಲ್ಲ ನನಗೆ ಸಿಕ್ಕಿದೆ. ಸುಳ್ಳು ಸುಳ್ಳು ಸುಳ್ಳು, ಇಂಥ ಮಾತಾಡೋಕೆ ನಿನಗೆ ಯಾವ ಬಾಯಿ ಬಂತು? ಮಧುವನ ಮದುವೆ ಗಂಡಿನ ರೂಪದಲ್ಲಿ ನೋಡ್ಬೇಕು ಅಂತಿರುವಾಗ ಯಾಕೋ ಇಂಥ ಅವಶ್ಯಕವಾದ ಮಾತಾಡ್ತೀಯ? ಅಮ್ಮ, ಇದು ಕಾನೂನಿನ ವಿಷಯ. ಕಾನೂನು ಕಾನೂನು ಅಂತ ನನ್ನ ಕೈಯಿಂದಲೇ ನನ್ನ ಕಣ್ಣು ಚುಚ್ಚುತ್ತೀಯ ಕುಮಾರ್? ಕುಮಾರ್, ನೀನ್ ನನ್ನ ಮುದ್ದು ಮಗ ಅಲ್ವೇನೋ? ಮನು ಎಂದೂ ಇಂಥ ಅಪರಾಧ ಮಾಡೋನಲ್ಲ ಕಣು. ನೀನ್ ಅವನ್ನ ಅರೆಸ್ಟ್ ಮಾಡ್ಬೇಡ ಕಣು, ಅವನ್ನ ಅರೆಸ್ಟ್ ಮಾಡ್ಬೇಡ ಕಣು. ಅಮ್ಮನ ಸ್ವಲ್ಪ ಸಮಾಧಾನ ಹೇಳಪ್ಪ. ಪಾರ್ವತಿ, ನೀನು ಹೇಳೋ ಹಾಗೆ ಮನು ನಿರಾಪರಾಧಿ ಆಗಿದ್ರೆ ಕೋರ್ಟ್ನಲ್ಲಿ ಬಿಡುಗಡೆ ಆಗುತ್ತೆ. ಹೌದಮ್ಮ, ಇದರಲ್ಲಿ ತಾಯಿ ಅಣ್ಣ ತಮ್ಮ ಅನ್ನೋ ಸಂಬಂಧ ಇರಬಾರದು. ಸಂಬಂಧ ಸಂಬಂಧದ ಮಾತು ಯಾಕೋ ನಿನಗೆ? ಏಯ್, ನೀನು ನನ್ನ ಅಮ್ಮ ಅಂತ ತಿಳ್ಕೊಂಡಿದ್ದೀಯೇನು? ಎಷ್ಟೇ ಆದರೂ ನೀನು ನೀನು ಪಾರ್ವತಿ, ಎಷ್ಟೇ ಆದ್ರೂ ನಿನ್ ಡಿಪಾರ್ಟ್ಮೆಂಟ್ ಅಂತದ್ದು ಅಂತ ಅವಳ ಭಾವನೆ. ಪಾರ್ವತಿ, ನೀನೇನೇನೋ ಮಾತಾಡಬೇಡ, ಸುಂದರು ನೀವು ಸುಮ್ಮನೆ. ಏ ಕುಮಾರ್, ಈಗ ನೀನ್ ನನ್ನ ಮಾತಿಗೆ ಮರ್ಯಾದೆ ಕೊಡ್ತೀಯೋ ಇಲ್ಲ? ಯಾಕಮ್ಮ ನನ್ನ ಹೃದಯನ ಹಿಂಡ್ತಾ ಇದ್ದೀಯ? ಮನು ಅಪರಾಧಿ ಆಗಿಲ್ಲದೆ ಇರಲಿ ಅಂತ ನಾನು ದೇವರನ್ನ ಬೇಡ್ಕೋತಾ ಇದ್ದೀನಿ. ಆದ್ರೆ ನಾನೀಗ ಕರ್ತವ್ಯ ವಿಮುಖನ ಆಗ್ಬಿಟ್ರೆ ನಮ್ಮ ಕುಟುಂಬದ ಗೌರವಕ್ಕೆ ದೊಡ್ಡ ಕಳಂಕ. ಈ ವಿಷಯದಲ್ಲಿ ಮಾತ್ರ ನಿನ್ನ ತಡಿಬೇಡ ಅಮ್ಮ. ಅಯ್ಯೋ ಅನ್ಯಾಯಕಾರ ಅನ್ಯಾಯಕಾರ, ನಿನಗೆ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ಯಾಕೆ? ನೀನ್ ಈ ಮನೆಗೆ ಸೇರಿದವನಲ್ಲ, ಮನು ನಿನ್ನ ತಮ್ಮನಲ್ಲ, ನಾನ್ ನಿನ್ನ ಹೆತ್ತ ತಾಯಿ ಅಲ್ಲ. ಹೌದು ಕಣು, ನಾನ್ ನಿನ್ನ ಹೆತ್ತ ತಾಯಿ ಅಲ್ಲ. ನಮಗೂ ನಿನಗೂ ಆ ರಕ್ತ ಸಂಬಂಧವಿಲ್ಲದಿರೋ ಹೊತ್ತಿಗೆ ನೀನ್ ಈ ದ್ರೋಹಕ್ಕೆ ಸಿದ್ಧವಾಗಿರೋದು. ಹಾಗಾದ್ರೆ ಹಾಗಾದ್ರೆ ನಾನ್ ನಿನ್ನ ಮಗನಲ್ವೇ? ಓಹೋ, ನೀವು ನನ್ನ ತಂದೆ ತಾಯಿಗಳಲ್ಲ, ಮತ್ತೆ ಯಾರು ನಾನು? ಎಲ್ಲಿಂದ ತಂದ್ರಿ? ಯಾವ ಕಸದ ತೊಟ್ಟಿಂದ ಹೊತ್ಕೊಂಡ್ಬಂದು ಸಾಕಿದ್ರಿ ನನ್ನ? ನಾನು ಯಾಕೆ ತಪ್ಪಲಿ ಆದೆ? ಹಾಗೆ ನಾನು ತಪ್ಪಲಿ ಆದೆ ಅಂತ? ಇಲ್ಲ ತಪ್ಪಲಿ ಅಲ್ಲ, ನಾನ್ ನಿನ್ ತಾಯಿ, ನೀನ್ ನನ್ನ ಮಗ, ನಾನ್ ನಿನ್ನ ತಾಯಿ. ಏನು, ನೀವು ನೀವು ನನ್ನ ತಾಯಿ? ಹೌದಪ್ಪ, ನಾನ್ ನಿನ್ನ ತಾಯಿ. ಆದ್ರೆ ಈ ತಾಯಿ ನಿನ್ನ ತಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಸಾಕಿದ್ದಾರೆ. ಆದ್ರೆ ನೀನು ಸಾಕು ಮಗ ಅಂತ ಅವರು ಕನಸಿನಲ್ಲೂ ಆಡದವರಲ್ಲ. ಹೆತ್ತು ಕರಳು ಹತ್ತಿ ಉರಿತಾ ಇರುವಾಗ ಆಡ್ಬಿಟ್ರು. ಅವರ ಬಾಯಿಂದ ಈ ಮಾತು ಬರೋವರೆಗೂ ನಾನ್ ನಿನ್ನ ತಾಯಿ ಅಂತ ಹೇಳ್ಕೊಳ್ಳೋ ಅಧಿಕಾರ ನನಗಿರ್ಲಿಲ್ಲ. ನೀನ್ ತಪ್ಪಲಿಲ್ಲ ಕನ್ನ, ನೀನ್ ತಪ್ಪಲಿಲ್ಲ. ಹೌದಪ್ಪ, ಅವರೇ ನಿನ್ ತಾಯಿ, ನಾವು ಕೇವಲ ಪುಣ್ಯ ಕಟ್ಕೊಳ್ಳೋಕೆ ಅಂತ ಸಾಕದಾಗ ಆಯ್ತು. ಏನು ಅಂದ್ರೆ ಈಗ ಕುಮಾರ್ನ ತಾಯಿನೇ? ಹೌದು ಪಾರ್ವತಿ, ಇರಬಹುದು ಇರಬೇಕು. ಹಾ ಹಾ, ನಿಮ್ಮನ್ನು ಕಂಡಾಗಲೆಲ್ಲ ನನಗೇನೋ ಒಂಥರ ಆನಂದ ಆಗ್ತಾ ಇತ್ತು. ಗುಡಿಲಿ ದೇವರ ಎದುರಿಗೆ ನಿಂತ ಅನುಭವ ಆಗ್ತಾ ಇತ್ತು. ಯಾಕೆ ಅದು ಹೀಗೆ ಅರ್ಥ ಆಗ್ತಾ ಇದೆ ನನಗೆ. ಕುಮಾರ್, ನಿನ್ನ ಈ ಉಭಯ ಸಂಕಟಕ್ಕೆ ಸಿಕ್ಸಿದೆ ಪಾಪಿನ ಕ್ಷಮಿಸ್ತೀಯಪ್ಪ? ಇದ್ರಲ್ಲಿ ಕ್ಷಮಿಸುವಂತಹದ್ದೇನಮ್ಮ ಇದೆ? ಈ ಸಂದರ್ಭದಲ್ಲಿ ಹೆಮ್ಮೆ ಪಡಬೇಕಾದವನು ನಾನು. ಪ್ರತಿಯೊಬ್ಬರಿಗೂ ಒಬ್ಬ ತಾಯಿ ಇರೋದೇ ಮಹಾಪುಣ್ಯ ಅಂತ. ಅದ್ರಲ್ಲಿ ಹಾಗಾದ್ರೆ ನನ್ನ ನನ್ನ ನಿನ್ನ ತಾಯಿ ಅಂತ ನಿನ್ನ ಮನಸ್ಸು ಒಪ್ತೇಪ್ಪ? ಇಲ್ಲ, ಖಂಡಿತ ಇಲ್ಲ. ನನ್ನನ್ನು ಹೃದಯದಿಂದ ಹೊರಗೆ ಹಾಕಿ ಜ್ವಾಲಾಮುಖಿ ಹಾಕಿ ಕುದೀತಾ ಇದ್ದಾಳೆ ನೋಡಿ, ಇವಳೇ ನನ್ನ ತಾಯಿ, ಇವಳೇ ನನ್ನ ದೈವ. ಮುಂದಿನ ಜನ್ಮದಲ್ಲಿ ಯಾಕೆ ಏಳನೇ ಜನ್ಮದಲ್ಲಿ ಇವಳು ಹೊಟ್ಟೆಲಿ ಹುಟ್ಟಬೇಕು ಅಂತ ನಾನು ದೇವರನ್ನ ಬೇಡ್ಕೋತಾ ಇರೋದು. ಕುಮಾರ್, 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 ನಿಜವಾಗ್ಲೂ ನೀನ್ ನನ್ನ ಕುಮಾರನೇ ಕಣು. ಕುಮಾರ್, ಆ ಅದು ನಿಜವಾಗ್ಲೂ ನಿನ್ನಲ್ಲಿರೋದಾದ್ರೆ ದಯವಿಟ್ಟು
ಮನುವನ್ನ ಅರೆಸ್ಟ್ ಮಾಡಿದೆ, ಬಿಟ್ಬಿಡೋ ಮತ್ತೆ. ಅದೊಂದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲಮ್ಮ. ಕುಮಾರ್, ಬಾಲ್ಯದಲ್ಲಿ ನಿನಗೋಸ್ಕರ ಅವನ್ನ ಬೈದಿದ್ದೀನಿ, ಹೊಡೆದಿದ್ದೀನಿ, ಅವನ ಹತ್ರ ದ್ವೇಷ ಕಟ್ಕೊಂಡಿದ್ದೀನಿ, ಅದಕ್ಕಾಗಿ ಪ್ರತ್ಯುಪಕಾರ ಕೇಳ್ತೀನಿ ಅಂತ ತಿಳ್ಕೋಬೇಡ ಕುಮಾರ್. ಬಿಚ್ಚೆ ಕೇಳ್ತಾ ಇದ್ದೀನಿ ಕುಮಾರ್, ಬಿಚ್ಚೆ ಕೇಳ್ತಾ ಇದ್ದೀನಿ, ನನ್ನ ಮನವನ್ನು ಬಿಟ್ಬಿಡು. ಎಂಥ ಅನ್ಯಾಯ ಮಾಡ್ತಾ ಇದೀಯ ನೀನು, ಎಂಥ ಪಾಪದ ಹೊರೆ ನನ್ನ ತಲೆ ಮೇಲೆ ಹೊರಿಸ್ತಾ ಇದ್ದೀಯಾ. ಕುಮಾರ್, ನಿನ್ ತಾಯಿ ದೇವರು ಇಷ್ಟೊಂದು ಬೇಡ್ಕೊಳ್ತಾ ಇದ್ರು, ಅಲಕ್ಷ್ಯ ಮಾಡುವಂತ ಕರ್ತವ್ಯವೂ ಒಂದುಂಟೆ. ಅಮ್ಮ, ನನಗಿಬ್ರೇ ತಾಯಿ ಅಂತ ತಿಳ್ಕೋಬೇಡಿ, ಇನ್ನೂ ಒಬ್ಬ ತಾಯಿ ಇದ್ದಾಳೆ. ನೋಡಿದ್ರ ಭಾರತ ಮಾತೆ, ತಾಯಿ ತನ್ನ ಮಗುನ ತೊಡೆಯಿಂದ ಭೂಮಿಗೆ ತಳ್ಳಿಬಿಡಬಹುದು, ಆದ್ರೆ ಭೂಮಿ ತಾಯಿ ತಳ್ಳಿ, ಆ ತಾಯಿನ ಎಲ್ಲಕ್ಕಿಂತ ದೊಡ್ಡದು. ನಮ್ಮ ನಮ್ಮ ಕರ್ತವ್ಯನ ಶುದ್ಧವಾಗಿ ಶ್ರದ್ಧೆಯಿಂದ ಮಾಡೋದೇ ಆ ತಾಯಿ ಸೇವೆ. ಆ ಸೇವೆಗೆ ತಂದೆ ತಾಯಿ ಅಣ್ಣ ತಮ್ಮ ಅನ್ನೋ ಅಡ್ಡಿ ಯಾವುದು ಬರಕೂಡದು. ನನ್ನ ಕರ್ತವ್ಯ ಮುಖ್ಯ, ನನ್ನ ಕರ್ತವ್ಯ ಮುಖ್ಯ, ನನ್ನ ಯಾರೂ ತಡಿಲ. ಅದ ನಾವೇ ತಿಳಿಸ್ತು. ಓಕೆ. ಹಲೋ ಮಿಸ್ಟರ್ ರಾಮನಾಥ್. ಓ ಮಿಸ್ಟರ್ ಕುಮಾರ್, ಬನ್ನಿ. ಪರವಾಗಿಲ್ಲ, ನಾನು ಸ್ವಲ್ಪ ಮನೋಹರನ ನೋಡ್ಬೇಕಾಗಿತ್ತು. ಯಾರು? ನಿಮ್ಮ ತಮ್ಮ? ಅದೇ, ನಿಮ್ಮ ಮ್ಯಾನೇಜರ್ನ. ಮಿಸ್ಟರ್ ಕುಮಾರ್, ಯಾಕೊಂಥರ ಇದ್ದೀರಲ್ಲ, ಅದೇನದು ಅಷ್ಟು ಅರ್ಜೆಂಟ್ ಆಗಿ ಮನೋಹರನ? ಕೆಲವು ಸಂದೇಹಗಳ ಮೇಲೆ ನಾನು ಅವರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಮಿಸ್ಟರ್ ಕುಮಾರ್, ನಿಮ್ಮ ತಮ್ಮನ್ನ ನೀವೇ ಅರೆಸ್ಟ್ ಮಾಡ್ತೀರಾ? ಮಿಸ್ಟರ್ ರಾಮನಾಥ್, ಕರ್ತವ್ಯದ ಮುಂದೆ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲ ತೃಣ ಸಮಾನ. ಇಲ್ಲ ಮಿಸ್ಟರ್ ಕುಮಾರ್, ಸಂಬಂಧದಲ್ಲಿ ಅಷ್ಟು ನಿಷ್ಠುರವಾಗಬಾರ್ದು, ಉದ್ಯೋಗಕ್ಕಿಂತ ವಾತ್ಸಲ್ಯವೇ ಶಾಶ್ವತ. ಮಿಸ್ಟರ್ ರಾಮನಾಥ್, ನಾನೀಗ ಕಾನೂನಿನ ಸೇವಕನಾಗಿ ಬಂದಿದ್ದೀನಿ, ದಯವಿಟ್ಟು ಕರೆಸಿ ನಿಮ್ಮ ಮ್ಯಾನೇಜರ್ನ. ವೆರಿ ಗುಡ್, ಬಟ್ ಐ ಆಮ್ ಸಾರಿ ಮಿಸ್ಟರ್ ಕುಮಾರ್, ಆತ ಮೂರು ದಿವಸದಿಂದ ಆಫೀಸಿಗೆ ಬಂದಿಲ್ಲ, ಬಂದ ತಕ್ಷಣ ಫೋನ್ ಮಾಡಿಸ್ತೇನೆ. ಥ್ಯಾಂಕ್ ಯು, ಗುಡ್ ಬೈ. ಗುಡ್ ಬೈ. ಬೇಗ ಬಾ. ಎಲ್ಲಿಗೆ? ಕಮಲ, ಇನ್ನೊಂದು ಕ್ಷಣ ಈ ದೇಶದಲ್ಲಿ ಇರೋ ಆಗಿಲ್ಲ, ಎರಡು ವರ್ಷ ಫಾರಿನ್ ಇದ್ ಬಂದ್ಬಿಡೋಣ, ಬೇಗ ಅಡಿ. ನಾನ್ ಬರಲ್ಲ. ಬರ್ದಿದ್ರು ಬಿಡು. ನಾನ್ ಬರಲ್ಲ, ನಾ ಬರಲ್ಲ, ಬರಲ್ಲ. ಮೆದುಳಿಗೆ ಭಾರಿ ಏಟು ಬಿದ್ದಿದೆ, ಜ್ಞಾನ ಬರೋದಕ್ಕೆ ಒಂದೆರಡು ತಿಂಗಳು ಹಿಡಿಬಹುದು, ಆದ್ರೆ ಪ್ರಜ್ಞೆ ಬಂದ್ಮೇಲೂ ಕೂಡ ಬುದ್ಧಿ ಸರಿ ಹೋಗುತ್ತೋ ಇಲ್ವೋ ಹೇಳೋದಕ್ಕಾಗಲ್ಲ. ಮಾತುಗಳು ಸ್ಪಷ್ಟವಾಗಿದೆಯಲ್ಲ ಡಾಕ್ಟರ್. ರಕ್ತ ಹೆಚ್ಚಿಗೆ ನಷ್ಟವಾಗಿಲ್ಲ ನೋಡಿ, ಹಳೆ ನೆನಪುಗಳೆಲ್ಲ ಹೀಗೆ ಹೊರಬೀಳ್ತಾ ಇವೆ. Thank you.
ರಾಮನಾಥ್. ಹೌದು ನಾನೆ ಕುಮಾರ್. ನಾನು ದಾಡಿ ಮುಖವಾಡ ಮಾತ್ರ ಅಲ್ಲ, ಮಿಸ್ಟರ್ ರಾಮನಾಥ್ ಮಾತ್ರ ಅಲ್ಲ, ನಿನ್ ತಂದೆ ಕೂಡ. ಹಾಗಾದ್ರೆ ಮನು ನನ್ನ ಸಹಾಯಕರಲ್ಲಿ ಅವನು ಒಬ್ಬ ಅಷ್ಟೇ. ತನ್ನನ್ನೇ ದಾಡಿ ಮುಖವಾಡ್ದವನು ಅಂತ ತಪ್ಪು ತಿಳ್ಕೊಂಡು ನೀನು ನನ್ನ ಕಡೆ ಗಮನ ಹರಿಸ್ತೇ ಇರಲಿ ಅಂತ ಅವನ ಆ ರೀತಿ ನಡ್ಕೊಂಡ ಅಷ್ಟೆ. ಛೇ, ನೀವು ದೊಡ್ಡ ಮನುಷ್ಯರಾಗಿದ್ದು ಹೀಗೆ ಏನು? ಈಗ ಐಶ್ವರ್ಯ ಬಂದು ನಿಮ್ಮನ್ನು ಕಾಪಾಡ್ತೀಯೇ? ಇಲ್ಲ, ನೀನು ಕಾಪಾಡಬಲ್ಲೆ. ಕುಮಾರ್ ನನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ದಾನೆ. ಕಾವೇರಿ, ನಿನಗೆ ನಾನು ಬೇಡವಾಗಿ, ಆದರೆ ಕುಂಕುಮ ಮಾಂಗಲ್ಯ ಎರಡನ್ನೂ ಬೇಡ ಅನ್ನೋ ಹೆಂಗಸು ನೀನಲ್ಲ. ಹೇಳು ಕುಮಾರ್, ಹೇಳು, ನನ್ನನ್ನು ಕ್ಷಮಿಸ್ಬಿಡೋದಕ್ಕೆ ಹೇಳು. ನನ್ನನ್ನು ಅರೆಸ್ಟ್ ಮಾಡದೇ ಇರಲಿ, ಇಲ್ಲದೆ ಹೋಯ್ತು ಅಂತಂದ್ರೆ ಜೀವ ಸಹಿತ ಅವನ ಕೈಗೆ ಖಂಡಿತ ಸಿಕ್ಕೋದಿಲ್ಲ. ಹೇಳು ಕುಮಾರ್. ಅಮ್ಮ ಅಮ್ಮ, ಎಂಥ ಧರ್ಮ ಸಂಕಟ ನಮ್ಮ ಇದು! ದೇಶದ್ರೋಹಿ ದಾಡಿ ಮುಖವಾಡದವನ ಜೀವ ಸಹಿತ ಹಿಡಿದು ಗುಟ್ಟನ್ನೆಲ್ಲ ಹೊರಡಿಸಿ ಈ ಗ್ಯಾಂಗ್ನ ಬೇರೆ ಬೇರೆನು ಕಿತ್ತೆಸಿಬೇಕು ಅಂತ ಕನಸು ಕಾಣ್ತಾ ಇದ್ನಲ್ಲಮ್ಮ ನಾನು. ಏನಮ್ಮ ಮಾಡ್ಲಿ ಇವಾಗ, ಏನ್ ಮಾಡ್ಲಿ ಹೇಳಮ್ಮ? ನಾನು ಏನು ಹೇಳಪ್ಪ, ನಾನು ಏನು ಹೇಳಿ? ಈ ಮಣ್ಣಲ್ಲಿ ಹುಟ್ಟಿದ ಯಾವ ಹೆಣ್ಣು ತನ್ನ ಸೌಭಾಗ್ಯ ನಾಶವಾಗ್ಲಿ ಅಂತ ಎಂದೂ ಆಸೆ ಪಡಲ್ಲ. ಆದ್ರೆ ಆದ್ರೆ ನಿನ್ನ ಹೀಗೆ ಮಾಡುವಂತ ಹೇಳೋ ಯೋಗ್ಯತೆ ನನಗಿಲ್ಲಪ್ಪ, ನನಗಿಲ್ಲ. ಹಾಗಾದ್ರೆ ನಿನಗೆ ಕುಂಕುಮ ಬೇಡ. ಅಶ್ವಶೋ, ನೋಡ್ಲಾರೆ ನೋಡ್ಲಾರೆ ಈ ದೃಶ್ಯನ ನೋಡ್ಲಾರೆ. ಅಮ್ಮ, ನಾನು ಮಗನಾಗಿ ಹುಟ್ಟದ ಒಂದೇ ಕಾರಣಕ್ಕೋಸ್ಕರ ನೀನು ವಿಧಿಯಾಗೋದು ನನಗಿಷ್ಟ ಇಲ್ಲ ಅಮ್ಮ. ಪ್ರಪಂಚ ನನ್ನ ಏನು ಬೇಕಾದ್ರೂ ಅಂದ್ಕೊಂಡು ಹೋಗಿ, ನಾನು ನಿನ್ನ ಯಜಮಾನ ಅರೆಸ್ಟ್ ಮಾಡೋದಿಲ್ಲ. ಇಲ್ಲಮ್ಮ, ನನಗ ಆ ಶಕ್ತಿ ಇಲ್ಲ. ಹೇಳು, ಅವರು ಸ್ವತಂತ್ರರು, ಸ್ವೇಚ್ಛ ಎಲ್ಲಿ ಬೇಕಾದ್ರೂ ಹೋಗ್ಲಿ, ಯಾವ ಪಾಪ ಕಾರ್ಯ ಬೇಕಾದ್ರೂ ಮುಂದುವರಿಸ್ಲಿ, ಕೈಗೆ ಸಿಕ್ಕದ ಅಪರಾಧನ ಬಿಟ್ಟು ಬಿಟ್ಟು ತಪ್ಪಕ್ಕೆ ಬೇಕಾದ್ರೆ ನಾನೇ ಶಿಕ್ಷೆ ಅನುಭವಿಸ್ತೀನಿ. ಅವನು ಹೊಟ್ಟು ಹೋಗೋದಕ್ಕೆ ಹೇಳು, ಅವನು ಹೊಟ್ಟು ಹೋಗೋದಕ್ಕೆ ಹೇಳು. ಕುಮಾರ್, ಮಿಸ್ಟರ್ ರಾಮನಾಥ್. ಓ ಅಪ್ಪ, ಕರ್ತವ್ಯದ ಮುಂದೆ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ತೃಣ ಸಮಾನ. ದಟ್ಸ್ ಆಲ್ ರೈಟ್ ಕುಮಾರ್, ನೀನು ನನ್ನ ಮಗ ಅನ್ನೋ ಭಾವನೆ ಒಂದೇ ಸಾಕು. ನನ್ನ ಅಪರಾಧಕ್ಕೆ ತಕ್ಕ ಶಿಕ್ಷಣ ಆನಂದದಿಂದ ಅನುಭವಿಸ್ತೇನೆ. ಕಾವೇರಿ, ಕಾವೇರಿ, ಯಾಕೆ ಹೇಳ್ತೀಯ ಈ ಪಾಪಿ ವಿಷಯದಲ್ಲಿ ಕನಿಕರ ತೋರಿಸ್ಬಾರ್ದು ಕಣೆ? ಅದಕ್ಕೆ ಬದಲು ಇಂಥ ಸಾಹಸಿ ದೇಶಭಕ್ತ ಮಗನ ಪಡೆದಿದೆಯಲ್ಲ ಅಂತ ಆನಂದ ಪಡು, ಹೆಮ್ಮೆ ಪಡು. ಕುಮಾರ್, ಒಂದು ಸಣ್ಣ ಆಸೆ ನಡೆಸ್ಕೊಡ್ತೀಯ? ಹೇಳಿ. ನೀನು ತುಂಬಾ ಪುಣ್ಯವಂತ, ನಿನಗೆ ತಂದೆ ತಾಯಿ ಎಲ್ಲರ ಪ್ರೀತಿನೂ ಸಿಕ್ಕಿದೆ. ಈ ಪಾಪಿಗೆ ಮಕ್ಕಳ ಪ್ರೀತಿ ಅನ್ನೋದು ಏನೂ ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದ್ಸಾರಿ ನಿನ್ನನ್ನು ಅಪ್ಪಿ ಮುದ್ದಾಡಬೇಕು ಅನ್ನೋ ಆಸೆ. ಒಂದ್ಸಾರಿ ಕರ್ತವ್ಯವೇ ತಾಯಿ ದುಡಿಮೆಯೇ ತಂದೆ ಅಂತ ತಿಳಿದಿರೋ ಆದರ್ಶ ವ್ಯಕ್ತಿ ನೀನು. ನಮ್ಮ ಭಾರತದ ಕೀರ್ತಿ ಪ್ರತಿಷ್ಠೆಗಳನ್ನು ಪ್ರಪಂಚಕ್ಕೆ ಸಾರಿದ ಮಹಾಪುರುಷರ ಆಶೀರ್ವಾದ ನಿನಗೆ ಸಂಪೂರ್ಣವಾಗಿದೆ.